ಲೀವ್ ಎನ್ಕ್ಯಾಶ್ಮೆಂಟ್, ಗಳಿಕೆ, ರಜದ ನಗದೀಕರಣ, ಕಮ್ಯುಟೇಷನ್ ಮತ್ತು DCRG. ಅವರಿಗೆ DCRG ಇದು ಆರ್ಥಿಕ ಸೌಲಭ್ಯ ಅವ್ರಿಗೆ ಕೊಟ್ಟಿಲ್ಲ, ಓನ್ಲಿ ಫಿಕ್ಸೇಷನ್ ಮಾತ್ರ ಅವ್ರಿಗೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗಿರೋದ್ರಿಂದ ಅಲ್ಲಿಂದಲೂ ಕೂಡ 31/7/2024 ಅವ್ರಿಗೇನು ಆರ್ಥಿಕ ಸೌಲಭ್ಯ ಬರಬೇಕು ಅದನ್ನು ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ನಿವೃತ್ತ ನೌಕರರಿಗೆ ಆಗಿರುವಂತಹ ತಾರತಮ್ಯವನ್ನು ಸರಿಪಡಿಸಬೇಕು ಅಂತ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಎಲ್ ಭೈರಪ್ಪನವರು CM ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಆಲ್ರೆಡಿ ಸಲ್ಲಿಸಿದ್ದಾರೆ. ಏನಕ್ಕಂದರೆ 7ನೇ ವೇತನ ಆಯೋಗ 1/7/2022 ಜಾರಿ ಆಗಬೇಕಾಗಿತ್ತು. ಆದರೆ ಸರ್ಕಾರದ ಒಂದು ವಿಫಲತೆಯಿಂದ ಈ ಒಂದು 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನಲ್ಲಿ ವಿಳಂಬವಾಗಿರುವಂಥದ್ದೇ ವಿನಃ ಸರ್ಕಾರಿ ನೌಕರರದು ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಅದರಲ್ಲಿ ಇರುವುದಿಲ್ಲ. ಕಾನೂನಿನ ಪ್ರಕಾರ ಅಥವಾ ಲೆಕ್ಕದ ಪ್ರಕಾರ 1/7/2022 7ನೇ ವೇತನ ಆಯೋಗ ಜಾರಿ ಆಗಿದ್ದರೆ ಯಾವುದೇ ರೀತಿಯಾದಂಥ ಸರ್ಕಾರಿ ನೌಕರರಿಗೆ ಈ ಒಂದು ತೊಂದರೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವರಿಗೆ ಬರಬೇಕಾಗಿರುವಂಥ ಕಮ್ಯುಟೇಷನ್, DCCR ಮೊತ್ತ ಎಲ್ಲವೂ ಕೂಡ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಿಗ್ತಾ ಇತ್ತು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಪ್ರೆಸೆಂಟ್ ಸರ್ಕಾರಿ ನೌಕರಿಗೆ ನೀಡಲಾಗ್ತಾ ಇದೆ. ಅದು ಎಲ್ಲ ಒಂದು ನಿವೃತ್ತ ಸರ್ಕಾರಿ ನೌಕರಿಗೂ ಕೂಡ ವಿಸ್ತರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಲ್ಲಿ ಎಲ್ ಭೈರಪ್ಪನವರು ಇಡ್ತಾ ಇರುವಂಥದ್ದು. ಇದೇ ಒಂದು ಮಾತನ್ನು CS ಷಡಕ್ಷರಿಯವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಫರ್ದರ್ ಏನು ಹೇಳಿದ್ದಾರೆ ಸಂಪೂರ್ಣವಾಗಿರುವಂಥ ಮಾಹಿತಿ ಎಲ್ ಭೈರಪ್ಪನವರು ಅಂತ ನೋಡೋಣ, ಬನ್ನಿ. ಈಗ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ವರದಿಯನ್ನು August 1 ಜಾರಿಗೊಳಿಸಿದ್ದಾರೆ. 1/7/2022 ಏನಾದರೂ ಫಿಕ್ಸೇಷನ್ ಅಂತ ಏನಂತಾರೆ, ಅಲ್ಲಿಂದ ರಿಟೈರ್ಡ್ ಆಗಿರೋರಿಗೆ ಅವರ ವೇತನವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಬಟ್ ಆದರೂ ಕೂಡ 1/7/2022-31/7/2024 ಯಾರು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಬರಬೇಕಾದ ಆರ್ಥಿಕ ಸೌಲಭ್ಯ ಅಂದರೆ ಲೀವ್ ಎನ್ಕ್ಯಾಶ್ಮೆಂಟು, ಗಳಿಕೆ, ರಜದ ನಗದೀಕರಣ, ಕಮ್ಯುಟೇಷನ್ ಮತ್ತು DCRG. ಅವರಿಗೆ DCRG ಇದು ಆರ್ಥಿಕ ಸೌಲಭ್ಯ ಅವ್ರಿಗೆ ಕೊಟ್ಟಿಲ್ಲ, ಓನ್ಲಿ ಫಿಕ್ಸೇಷನ್ ಮಾತ್ರ ಅವ್ರಿಗೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗಿರೋದ್ರಿಂದ ಅಲ್ಲಿಂದಲೂ ಕೂಡ 1/7/2024 ಅವ್ರಿಗೇನು ಆರ್ಥಿಕ ಸೌಲಭ್ಯ ಬರಬೇಕು ಅದನ್ನು ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಏನಿದೆ ಸರ್? ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎಲ್ ಭೈರಪ್ಪನವರು ಒಂದು ಮಹತ್ವದ ಮಾಹಿತಿಯನ್ನು ಮಾಧ್ಯಮದವರೊಂದಿಗೆ ಹಂಚಿಕೊಳ್ತಾ ಇರುವಂಥದ್ದು. ಬೇಸಿಕಲಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ 31% DA ಬೇಸಿಕೊಂದಿಗೆ ಮ್ಯಾರೇಜ್ ಮಾಡಲಾಯಿತು ಮತ್ತು 28.5% ಫಿಟ್ಮೆಂಟನ್ನು ನೀಡೋ ಮುಖಾಂತರ 58% ಅವರ ಒಂದು ವೇತನ ಏನಿದೆ 58% ಇನ್ಕ್ರೀಸ್ ಮಾಡೋದಕ್ಕೆ ಆದೇಶವನ್ನು ಯಾವ ರೀತಿಯಾಗಿ ಮಾಡಲಾಗಿತ್ತು, ಅದೇ ರೀತಿಯಾಗಿ ರಾಜ್ಯದ ಒಂದು ಪಿಂಚಣಿದಾರರಿಗೂ ಕೂಡ ಆ ಒಂದು ಆರ್ಥಿಕ ಸೌಲಭ್ಯಗಳನ್ನು ಸರ್ಕಾರ ನೀಡಬೇಕು. ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಮಧ್ಯೆ ಸ್ಪೆಷಲಿ 1/7/2022 ಈ ಕಡೆ ಏನು ರಿಟೈರ್ಡ್ ಆಗಿದ್ದಾರೆ ಆ ಒಂದು ಸರ್ಕಾರಿ ನೌಕರರಿಗೆ ಈ ರೀತಿಯಾದಂತಹ ತಾರತಮ್ಯವನ್ನು ಮಾಡಬಾರದು, ಇದು ಒಂದು ಅನ್ಯಾಯವೇ ಆಗುತ್ತೆ ಅಂತ ಅವರು ಆಲ್ರೆಡಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಫರ್ದರ್ ಅವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಆಲ್ರೆಡಿ CM ಸಿದ್ದರಾಮಯ್ಯನವರೊಂದಿಗೆ ನಾವು ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಮಾಡಿದ್ದೇವೆ. ಅವರು ಒಂದಿಷ್ಟು ಕೋರ್ಟು ಕಚೇರಿಗಳ ಒಂದು ಕೇಸ್ಗಳಲ್ಲಿ ಅಂದರೆ ಮೂಡಾ ಕೇಸ್ನಲ್ಲಿ ಇವಾಗ ಅವ್ರ ಮೇಲೆ ಒಂದು ಸ್ವಲ್ಪ ತೊಂದರೆ ಇರುವಂಥದ್ದು ಆ ಒಂದು ತೊಂದರೆ ಸಾಲ್ವ್ ಆಗುವವರೆಗೂ ಕೂಡ ಅವರ ಒಂದು ಡೇಟ್ ಸಿಗ್ತಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಿ ಒಂದು ಕಾರ್ಯಾಗಾರವನ್ನು ಅರಮನೆ ಮೈದಾನದಲ್ಲಿ ಇನ್ನೊಮ್ಮೆ ನಾವು ರೆಡಿ ಮಾಡಿ ನಿವೃತ್ತ ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಗಳು, ಪ್ರಮುಖ 3 ಬೇಡಿಕೆಗಳು, ಅದರ ಮುಂದೆ ಉಳಿದಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಆರ್ಥಿಕ ಅದೇ ಹೇಳಿದ್ನಲ್ಲ, ಗಳಿಕೆ, ರಜದ ನಗದೀಕರಣ ಮತ್ತು ಕಮ್ಯುಟೇಷನ್, ಮೂರನೇದಾಗಿ DCRG. ನ್ಯೂನತೆ ಇದೆ, ಅದನ್ನು ಅಲ್ಲಿಂದಲೂ ಯಾವತ್ತು ಫಿಕ್ಸೇಷನ್ಗೆ ಅಂತ ನೀವು ಆದೇಶ ಮಾಡಿದ್ದೀರಿ
ಅಲ್ಲಿಂದ 31/7/2024 ಯಾರು ಸೇವಾನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಆ ಬರತಕ್ಕಂಥ ಸೌಲಭ್ಯನ ಕೊಡಿ ಅಂತ ನಾವು ಕೇಳಿದ್ದೀವಿ. ಅಲ್ಲ, 7ನೇ ವೇತನ ಆಯೋಗ ಏನು ಸರ್ಕಾರ ಅನುಷ್ಠಾನ ಮಾಡಿದೆ, ನಾವು ಸ್ವಾಗತ ಮಾಡಿದ್ದೀವಿ, ಸರ್ಕಾರಿ ನೌಕರ ಸಂಘನ ನಾವು ಸ್ವಾಗತ ಮಾಡಿದ್ದೆ. ಈಗ ಏನು ಮೊದಲು ನಾನು ಹೇಳಿದ್ದೆ, ಆ ಸೌಲಭ್ಯದಿಂದ ವಂಚಿತ ಆಗಿರೋರಿಗೆ ಆ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು. ಎರಡನೇದಾಗಿ, ವೇತನ ಆಯೋಗ ನಿವೃತ್ತಿ ನೌಕರಿಗೆ ಸಂಬಂಧಪಟ್ಟಂತೆ 3 ಅಂಶಗಳನ್ನು ಜಾರಿ ಮಾಡಬೇಕು ಅಂತೇಳಿ ಅವರು ಶಿಫಾರಸನ್ನು ಮಾಡಿದ್ದಾರೆ. ಮೊದಲನೇದಾಗಿ, ಈಗ 80 ವರ್ಷಕ್ಕೂ ವಯೋಮಿತಿ ಮೀರಿದ ನಿವೃತ್ತಿ ನೌಕರಿಗೆ ಕುಟುಂಬ ಪಿಂಚಣಿದಾರರಿಗೆ 20%, 30%, 40%, 50%, 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
ವರ್ಷ ವಯೋಮಿತಿಗೆ ಶೇಕಡ 10 ಮತ್ತು 15% ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯ ಕೊಡಿ ಅಂತ ನಾವು ನಮ್ಮ ವೇತನ ಆಯೋಗವನ್ನು ಕೇಳಿದ್ವಿ. ಸೊ ಅವರು 70-80 ವರ್ಷದೊಳಗೆ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಶೇಕಡ 10% ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯ ಕೊಡಬೇಕು ಅಂತೇಳಿ ಅವರು ಶಿಫಾರಸನ್ನು ಮಾಡಿದ್ದಾರೆ. ಅದನ್ನು ಸರ್ಕಾರ ಇನ್ನೂ ಮಾಡಿಲ್ಲ. ಸೊ ಅದು ಪ್ರಮುಖವಾಗಿ ನಮಗೆ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಎರಡನೇದಾಗಿ, ಈಗಾಗಲೇ ಸುಮಾರು 2-3 ವರ್ಷಗಳಿಂದಲೂ ಕೂಡ ನಿವೃತ್ತಿ ಸರ್ಕಾರಿ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಸಾಕಷ್ಟು ಚರ್ಚೆಗಳಾಗಿದೆ. ಮತ್ತು ಕಮಿಟಿ ಮಾಡಿದರು, ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಈಗ ಅದು ಸಂಬಂಧಪಟ್ಟಂಥ ಕಡತ ಆರ್ಥಿಕ ಇಲಾಖೆಯಲ್ಲಿ ಇದೆ. ಆರೋಗ್ಯ ಸಂಜೀವಿನಿ, ಸಂಧ್ಯಾ ಸುರಕ್ಷಾ ಆರೋಗ್ಯ ಸಂಜೀವಿನಿ. ಸೊ ಅದ್ರ ಬಗ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಆರ್ಥಿಕ ಇಲಾಖೆಯಲ್ಲಿ ಸರ್ಕಾರಕ್ಕೆ ಇದರಿಂದ ಎಷ್ಟು ವೆಚ್ಚ ಬರುತ್ತೆ? ಸುಮಾರು 11 ಲಕ್ಷ ಜನ ಆಗ್ತಾರೆ, 4.5 ಲಕ್ಷ ಜನ ನಾವಿರೋದ್ರಿಂದ 4.5 ಪ್ಲಸ್ ಅಂದರೆ ಗಂಡ ಹೆಂಡತಿ ಅಂದರೆ 9 ಲಕ್ಷ. ಮತ್ತು ಅದರಲ್ಲಿ ವಿಕಲತೆ ಇರೋರು ಅವರು ಕೂಡ ತಂದೆ ತಾಯಿತ್ರ ಇರ್ತಲ್ಲ. ಸೊ ಅದರಲ್ಲಿ ಸಹ ಅವ್ರ ಲೆಕ್ಕಾಚಾರ ಪ್ರಕಾರ 11 ಲಕ್ಷ ಅಂತ ಲೆಕ್ಕ ಹಾಕಿದ್ದಾರೆ. ಸೊ ಈ 11 ಲಕ್ಷ ನಿವೃತ್ತ ನೌಕರಿಗೆ, ಕುಟುಂಬ ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಭಾಗ್ಯ ಸಂಜೀವಿನಿಯನ್ನು ಕೊಡಬೇಕು ಅಂತ ನಾವು ಮೊದಲಿಂದಲೂ ಚರ್ಚೆ ಮಾಡಿದ್ವಿ. ಅದು ಈಗ ಆರ್ಥಿಕ ಇಲಾಖೆಯಲ್ಲಿ ಅದು ಚರ್ಚೆ ನಡೀತಾ ಇದೆ, ಎಷ್ಟು ಸರ್ಕಾರಕ್ಕೆ ವೆಚ್ಚ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಬೇಗನೆ ಅವರು ಸರ್ಕಾರ ಆದೇಶವನ್ನು ಮಾಡಬೇಕು, ಆ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೇವೆ. ಇದು ಎರಡನೇ ಅಂಶ. ಮೂರನೇದಾಗಿ, ಈ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಅವರೇನು ಅವ್ರು ಮೃತಪಟ್ಟರೆ ಹಾಲಿ ಇರ್ತಕ್ಕಂಥ ಸೇವೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಶವ ಸಂಸ್ಕಾರಕ್ಕೆ ಏನು 20,000 ಕೊಡೋಕ್ಕೆ ಅಂತ ಈಗ ಆದೇಶ ಮಾಡಿದ್ದಾರೆ. ನಿವೃತ್ತಿ ನೌಕರರ ಕುಟುಂಬಕ್ಕೆ ಕೂಡ ನಿಧನವಾದಾಗ ಅವರ ಸಂಬಂಧಪಟ್ಟಂಥ ಅವರಿಗೆ 10,000 ರೂಪಾಯಿಗಳನ್ನು ಶವ ಸಂಸ್ಕಾರಕ್ಕೆ ಹಣವನ್ನು ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಸೊ ಈ ಮೂರು ಬೇಡಿಕೆಗಳು ಪ್ರಮುಖವಾಗಿ ಇವತ್ತು ಸರ್ಕಾರ ಮುಂದೆ ಇದೆ. ಇದು NPS OPS ತುಂಬ ಹುಟ್ಟು ಹೋರಾಟಗಾರರು ನೀವು, ಬಹಳ ವರ್ಷಗಳಿಂದ ನೀವು. ಈಗ ನಾವೆಲ್ಲ OPS ಅವರು ಬಿಡಿ, ನಾವು ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ನಾವೆಲ್ಲ ನಿವೃತ್ತಿ ಆಗಿರೋದು. ನಮ್ಮ ರಾಜ್ಯದಲ್ಲಿ ಬಂದಿದ್ದು 1/6/2006 ಜಾರಿ ಬಂತು. ಸೊ ಅದು NPS ರಾಷ್ಟ್ರ ಮಟ್ಟದ್ದು, ಏನು ಕೇಂದ್ರ ಸರ್ಕಾರದಲ್ಲಿದೆ, ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಲ್ಲೂ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ 1/4/2006 ಜಾರಿ ಮಾಡಿದರು. ಸೊ ಅದ್ರ ಬಗ್ಗೆ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ಮತ್ತೆ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಆ ಸರ್ಕಾರದ ಹಣವನ್ನು ಮತ್ತು ಎಂಪ್ಲಾಯಿಂದ ಕೊಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಸಂಸ್ಥೆಗಳಿಗೆ ನಾವು ಹೂಡಿಕೆಯನ್ನು ಮಾಡಿದ್ದೇವೆ. ಸೊ ಅದನ್ನು ಸದ್ಯಕ್ಕೆ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರೋಕ್ಕಾಗೋದಿಲ್ಲ ಅಂತ ಈಗಾಗಲೇ ಸಾಕಷ್ಟು ಬಾರಿ ಕೇಂದ್ರದ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಆದರೂ ಕೂಡ ನಮ್ಮ ಸಂಘಟಿತರು ಹೋರಾಟವನ್ನು ಮಾಡ್ತಾರೆ, ಅದು ಗಣನೆಗೆ ತೆಗೆದುಕೊಂಡಿಲ್ಲ. ಬಟ್ ಈಗ ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ, ಅಂದರೆ ಸರಳತೆ ಮಾಡಿದ್ದಾರೆ. ಈಗ ಮೊನ್ನೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಸಮಿತಿನ ರಚನೆ ಮಾಡಿದರು, ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ರಿಪೋರ್ಟ್ನ ಸರ್ಕಾರ ಅಂಗೀಕರಿಸಿ ಅದನ್ನು NPS ಅಂತ ಮಾಡಿದ್ದಾರೆ. NPS ಅಲ್ಲ, UPS ಅಂತ ಮಾಡಿದ್ದಾರೆ. ಸೊ UPS ಏನು ಜಾರಿ ಮಾಡಿದ್ದಾರೆ ಈಗ, UPS ಇಸ್ ಬೆಟರ್ ದೆನ್ NPS, ಸ್ವಲ್ಪ ಇದರಲ್ಲಿ ಅನುಕೂಲ ಇದೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಬಹುಶಃ ನನಗೆ ತಿಳಿದಿರೋ ಮಟ್ಟಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಯೋಜನೆಯನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇರತಕ್ಕಂಥ ಯೋಜನೆಯನ್ನು ಸರಳೀಕರಣಗೊಳಿಸಿ ಏನು ನಿವೃತ್ತಿ ಆಗೋರಿಗೆ ಅನುಕೂಲ, ಆರ್ಥಿಕವಾಗಿ ಅನುಕೂಲ ಆಗೋದ ಸಾಧ್ಯತೆ ಇದೆಯೋ ಅದನ್ನು ಮಾಡ್ತಾರೆ ಹೊರತು, ಬಹುಶಃ ಮೊದಲಿದ್ದಂಥ 2006 ಮೊದಲಿತ್ತಲ್ಲ ಏನು ಓಲ್ಡ್ ಪೆನ್ಷನ್ ಸ್ಕೀಮು ಅದನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಭಾವನೆ. ಯು ಪಿ ಎಸ್ ಬಗ್ಗೆ ನಿಮಗೆ ಸಮಾಧಾನ? UPSಗೆ ಬೆಟರ್ ದೆನ್ NPS ಅಂತ ಹೇಳಿದ್ದಲ್ಲ,
ನ್ಯೂ ಪೆನ್ಷನ್ ಸ್ಕೀಮನ್ನು ಯು ಪಿ ಎಸ್ ಇದು ಪರವಾಗಿಲ್ಲ, ಸರ್ಕಾರಿ ನೌಕರಿಗೆ ಅನುಕೂಲ ಆಗುತ್ತೆ. ಇನ್ನೂ ಒಂದು ಪರಿಷ್ಕರಣೆ ಆಗಬೇಕು ಅದು ಈಗ ಸೆಂಟ್ರಲ್ ಗೌರ್ಮೆಂಟು ಒಪ್ಕೊಂಡಿದೆ, ಈಗ ಇಂಪ್ಲಿಮೆಂಟ್ ಮಾಡ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಒಪ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೊಡೋದ ಒಪ್ಕೊಬೇಕು. ಅದರಲ್ಲಿ ಆಪ್ಷನ್ ಕೂಡ ಇದೆ, ಎನ್ ಪಿ ಎಸ್ ಅಲ್ಲಿ ಆದರೆ ಇಷ್ಟ ಇದ್ದರೆ ಎನ್ ಪಿ ಎಸ್ ಅಲ್ಲಿ ರೀ, ಇಲ್ಲ ಓ ಪಿ ಎಸ್ಸಿ ಬರೋದಾದ್ರೆ ಓ ಪಿ ಎಸ್ಸಿ ಬರೀಂದ ಕೇಂದ್ರ ಸರ್ಕಾರ ಇದನ್ನು 1/4/2025 ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. 1/4/2025 ಅನುಷ್ಠಾನ ಮಾಡ್ತೀವಿ, ಅಷ್ಟರೊಳಗೆ ನಿಮ್ಮದು ನಿಮಗೆ ಎನ್ ಪಿ ಎಸ್ ಬೇಕಾ ಓ ಪಿ ಎಸ್ ಬೇಕಾ ತೀರ್ಮಾನ ಮಾಡ್ಕೊಂಡು ಬರ್ಕೊಡಿ ಅಂತ ಹೇಳಿದ್ದಾರೆ. ಸೊ ಸರ್ಕಾರಕ್ಕೆ ನೀವು ಫೈನಲ್ ಆಗಿ ಏನು ಮನವಿ ಸಹಾನುಭೂತಿಯಿಂದ ನಿವೃತ್ತ ನೌಕರದು? ನಾನು ಹೇಳಿದ್ದೆ ಈಗಾಗಲೇ, ನಮ್ಮದು ಪ್ರಮುಖವಾದ ಮೂರು ಬೇಡಿಕೆ ಇನ್ನೂ ಸಣ್ಣ ಪುಟ್ಟವಿದೆ ಬಿಡಿ. ಸಂಧ್ಯಾ ಸುರಕ್ಷಾ ಆರೋಗ್ಯ ಭಾಗ್ಯ ಯೋಜನೆ, ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆ, 70 ವರ್ಷದ ಮೇಲ್ಪಟ್ಟವರಿಗೆ 10% ಏನು ಶಿಫಾರಸು ಮಾಡಿದೆ ವೇತನ ಆಯೋಗ ಅದನ್ನು ಅನುಷ್ಠಾನ ಮಾಡಬೇಕು. ಮೂರನೇದು ನಿಧನರಾದವರಿಗೆ ಶವ ಸಂಸ್ಕಾರಕ್ಕೆ ಹೆಚ್ಚಳ 10,000 ರೂಪಾಯಿನ ಕೊಡಬೇಕು. ಮತ್ತು ಈ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು. ಸೊ ಇದನ್ನು ಸರ್ಕಾರಕ್ಕೆ ನಾವು ಒತ್ತಾಯ ತರಲಿಕ್ಕೆ ಬಹುಶಃ ಅಕ್ಟೋಬರ್ ಕೊನೆಯ ವಾರದಲ್ಲಿ ಅಥವಾ ನವಂಬರ್ ಮೊದಲನೇ ವಾರದಲ್ಲಿ ಎರಡನೇ ವಾರದಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದು ಮೊದಲೇ ಮಾಡಬೇಕಾಯಿತು, ಅದು ಮಾಡಲಿಕ್ಕೆ ಅನಾನುಕೂಲ ಆಯಿತು. ಹಾಂ, ಈ ಅಕ್ಟೋಬರ್ ಕೊನೆಯ ವಾರ ಅಥವಾ ನವಂಬರ್ ಮೊದಲನೇ ವಾರದಲ್ಲಿ ಸುಮಾರು 100,000 ಜನ ನಿವೃತ್ತಿ ನೌಕರನ್ನು ಸೇರಿಸ್ಬೇಕು ಅಂತ ನಾವು ತಯಾರಿ ನಡೀತದೆ. ಅದನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 2-3 ಸಾರಿ ಮಾತಾಡಿದ್ದೀನಿ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಮಾಡೋಣ ಅಂತ ಹೇಳಿದರೆ ಒಂದು ಡೇಟ್ ತಗೊಬೇಕು ಅವರಿಗೆ. ಅವ್ರಿಗೀಗೇನು ಈ ಕೋರ್ಟಿಂದು ಪಾರ್ಟಿಂದು ಸ್ವಲ್ಪ ಜುಗುಪ್ಸೆ ಇರೋದ್ರಿಂದ ಈ ಸಂದರ್ಭ ಒಳ್ಳೇದಲ್ಲ ಅಂದ್ಬಿಟ್ಟು ಸುಮ್ಮನೆ ಕಾಯ್ತಾ ಇದ್ದೀನಿ ನಾನು. ನಿವೃತ್ತ ನೌಕರರ ವೇದಿಕೆಯ ಮೂಲಕ ನಾನು ಸಂಸ್ಥಾಪಕ ರಾಜ್ಯ ಸಂಚಾಲಕನಾದ ಅಶೋಕ್ ಎಂ ಸಜ್ಜನ್ ಹುಬ್ಬಳ್ಳಿ ನಗರದಿಂದ, ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಮಾನ್ಯಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರೊಡಗೂಡಿ, ಹಾಗೂ ಮೈಸೂರು ಜಿಲ್ಲೆಯ ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಮಾದೇವಪ್ಪನವರು, ಹಾಗೂ ಅಲ್ಲಿಯ ಸರ್ವ ಹಂತದ ಸಂಚಾಲಕರು, ವಿಶೇಷವಾಗಿ ರಾಜಣ್ಣವರು, ಇನ್ನೋರ್ವ ಸಹೋದರಿಯರು, ಇನ್ನುಳಿದ ಎಲ್ಲ ನಿಯೋಗದವರು, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿನ್ನೆ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿ ಅರ್ಪಿಸಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ನಿಯೋಗಕ್ಕೆ ಆಯಿತು, ನಾನು ಇದನ್ನು ಪರಿಗಣಿಸಿ ಇದನ್ನು ಪರಿಶೀಲಿಸಿ ಒಂದು ಸಭೆಯನ್ನು ಏರ್ಪಾಡು ಮಾಡುತ್ತೇನೆ ಅಂಥೇಳಿ ಎರಡು ಮಾತುಗಳನ್ನು ಅಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ದಿಸೆಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನು ನಾವು ಇಡೀ ರಾಜ್ಯ ನಿವೃತ್ತ ನೌಕರರ ವತಿಯಿಂದ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಎರಡನೇದಾಗಿ ಇಂದು ಟಿ ನರಸೀಪುರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು, ಜನಪ್ರಿಯ ಜನನಾಯಕರು, MLCಯವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯತೀಂದ್ರ ಸಾಹೇಬ್ರವರು ಕೂಡ ಅವರಿಗೆ ನಿಯೋಗದೊಂದಿಗೆ ಸಾಂದರ್ಭಿಕವಾಗಿ ಭೇಟಿಯಾಗಿ ಮನವಿ ಅರ್ಪಿಸಿದಾಗ ಅವರು ಅತ್ಯಂತ ಒಂದು ಸಂತೋಷದಾಯಕವಾಗಿ ನಮ್ಮ ಮನವಿಯ ನಮ್ಮ ಅಹವಾಲನ್ನು ಆಲಿಸಿ, ಇಲ್ಲ ನೀವು ಮೈಸೂರಿನಲ್ಲಿಯೇ ಒಂದು ನಿಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆಯಿರಿ, ನಾನು ನಿಮಗೆ ದಿನಾಂಕನ ಅವಧಿಯನ್ನು ಸಮಯವನ್ನು ನೀಡುತ್ತೇನೆ, ಆ ಒಂದು ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಸಮಯವನ್ನು ಕಳೆದು ನಿಮ್ಮೆಲ್ಲ ಅಹವಾಲುಗಳನ್ನು ಆಲಿಸಿ ಚರ್ಚಿಸಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಂದೆಯವರಿಗೆ ಗಮನಕ್ಕೆ ತರುತ್ತೇನೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಈ ಎರಡು ಬೆಳವಣಿಗೆಗಳಲ್ಲಿ ವಿಶೇಷ ಶ್ರಮವಹಿಸಿದ ಷಣ್ಮುಖಯ್ಯನವರು, ಎಚ್ ಡಿ ಮಾದಪ್ಪನವರು, ರಾಜಣ್ಣವರು, ಇನ್ನುಳಿದ ಎಲ್ಲ ನಿಯೋಗದವರಿಗೆ ರಾಜ್ಯದ ಸಮಸ್ತ ನಿವೃತ್ತ ನೌಕರ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ತುರ್ತು ರಾಜ್ಯ ಕಾರ್ಯಕಾರಿಣಿಗೆ ತಾವೆಲ್ಲ ಸನ್ನದ್ಧರಾಗಿರಬೇಕು ಅಂತೇಳಿ ರಾಜ್ಯ ಸಂಚಾಲಕರಿಗೆ ಮತ್ತು ಪ್ರತಿ ಜಿಲ್ಲೆಯ 10 ಸಂಚಾಲಕರಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೊಂದು ಬೆಳವಣಿಗೆ ತಮ್ಮ ಗಮನಕ್ಕೆ ತರುತ್ತಿರುವುದೇನೆಂದರೆ, ಇಂದು ಮೈಸೂರಿನ ಪರಮ ಪೂಜ್ಯ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನು ನಮ್ಮ ನಿಯೋಗ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರು, ಶ್ರೀಯುತ ಎಚ್ ಡಿ ಮಾದಪ್ಪ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ನಮ್ಮ ಒಂದು ಅಹವಾಲವನ್ನು ತಾವುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ನಮ್ಮ ಬೇಡಿಕೆಗೆ ತಾವು ಆಶೀರ್ವದಿಸಬೇಕು ಎಂದು ಕೇಳಿಕೊಂಡಾಗ ಅವರು, ಇಲ್ಲ ನಿಮ್ಮ ಭಿನ್ನ ಒತ್ತಡೆ, ನಿಮ್ಮ ಠರಾವುಗಳು, ನಿರ್ಣಯಗಳ ಒಂದು ವರದಿಯನ್ನು, ಸಂಕ್ಷಿಪ್ತ ಮಾಹಿತಿಯನ್ನು ನನಗೆ ಸಲ್ಲಿಸಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಅದನ್ನು ಅವರ ಮನವೊಲಿಸಿ ಅವರಿಗೆ ಮನವರಿಕೆ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸುವಲ್ಲಿ ನಾನು ನಿಮಗೆ ಬೆಂಬಲಿಸುತ್ತೇನೆ ಅಂತ ಒಂದು ಆಶೀರ್ವಾದ ನುಡಿಗಳನ್ನು ನುಡಿದಿದ್ದಾರೆ. ಈ ಮೂರು ಬೆಳವಣಿಗೆಗಳು ನಮ್ಮ ಮುಂದಿನ ನಡೆಗೆ ಒಂದು ಶಕ್ತಿಯನ್ನು ನೀಡಿವೆ. ಬೆಂಗಳೂರಿನ ಬೆಂಗಳೂರು ಚಲೋ ಬೃಹತ್
ಸಮಾವೇಶದ ನಂತರ ಈ ಮೂರು ಮುಖ್ಯ ಬೆಳವಣಿಗೆಗಳಿಗೆ ಶ್ರಮಿಸುತ್ತಿರುವವರಿಗೆ ವಂದಿಸುತ್ತಾ ಇನ್ನೊಂದು ತಮಗೆ ಬೆಳವಣಿಗೆ ಹೇಳುತ್ತಿರುವುದೇನೆಂದರೆ, ಈಗಾಗಲೇ ತಾವುಗಳು ಏನು ವೇತನ ಸೆಳೆಯುವ ಅಧಿಕಾರಿಗಳಿಗೆ ನಾವು ಬೇಗ ನಮ್ಮ ಒಂದು ಹೊಸ ವೇತನ 7ನೇ ವೇತನ ಆಯೋಗದ ಪರಿಷ್ಕೃತ ಮಾಸಿಕ ಪಿಂಚಣಿಯ ವರದಿಯನ್ನು ಎಜಿ ಆಫೀಸ್ಗೆ ಕಳಿಸುವಂತಹದ್ರ ಕುರಿತಂತೆ ಒಂದು ನಿಗದಿತ ನಮೂನೆಯನ್ನು ಎಲ್ಲ ಜಿಲ್ಲಾ ಗ್ರೂಪ್ಗಳಲ್ಲಿ ಬಿಡ್ತಾ ಇದ್ದೇವೆ. ಆ ನಿಗದಿತ ನಮೂನೆಯನ್ನು ನಿಮ್ಮ ನಿಮ್ಮ ಇಲಾಖೆಯ ವೇತನ ಸೆಳೆಯುವ ಅಧಿಕಾರಿಗಳಿಗೆ ಹಲವರೊಂದಿಗೆ ಹೋಗಿ ಅದನ್ನು ಕೊಟ್ಟು ಸ್ವೀಕೃತಿಯನ್ನು ಪಡೆಯಿರಿ. ಈಗಾಗಲೇ ಒಂದು ಉದಾಹರಣೆಯಾಗಿ ಹೇಳುವುದಾದರೆ, ಕುಂದಗೋಳ ತಾಲೂಕಿನಲ್ಲಿ ಶ್ರೀಯುತ ಎಸ್ ಜಿ ಬಿಸೇರೊಟ್ಟಿಯವರು 3-4-5 ವೇತನ ಸೆಳೆಯುವ ಅಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟು ಅವರು ಆಯಿತು ಆದಷ್ಟು ಬೇಗ ನಾವು ಇವನ್ನ ವರದಿಯನ್ನು ಕಳಿಸುತ್ತೇವೆ ಅಂತ ಹೇಳಿದ್ದಾರೆ. ಸಂಬಂಧಿಸಿದ ಕೇಸ್ ವರ್ಕರ್ನ ಕರೆಸಿ ಸೂಚಿಸಿದ್ದಾರೆ. ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ವೇತನ ಸೆಳೆಯುವ ಅಧಿಕಾರಿಗಳಿಗೆ ಆ ನಿಗದಿತ ನಮೂನೆಯ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಒಂದು ಅರ್ಜಿ ನಮೂನೆಯಲ್ಲಿ ತಾವುಗಳು ತುಂಬಿ ಭರ್ತಿ ಮಾಡಿ ತಾಲೂಕು ಜಿಲ್ಲಾ ಸಂಚಾಲಕರು ಒಡಗೂಡಿ ತಾವು ಕೂಡ ರುಜು ಮಾಡಿ ಅದನ್ನು ಒಪ್ಪಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೇವೆ. ಮತ್ತೆ ನಂತರದ ಬೆಳವಣಿಗೆಗಳನ್ನು ನಾಳೆಗೆ ಅಪ್ಡೇಟ್ ಮಾಡಲಾಗುವುದು. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ನಮ್ಮ ರಕ್ಷಣೆ ನಮ್ಮ ಹೊಣೆ. ನಮ್ಮ ಕರ್ನಾಟಕ ನಿವೃತ್ತ ನೌಕರರಿಗೆ ನಿಮ್ಮ ಶಕ್ತಿ ಯುಕ್ತಿ ಸದಾ ಇರಲಿ ಅಂತ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 31-7-24 ವಯೋನಿವೃತ್ತಿ ಆಗಿರುವಂತ ಎಲ್ಲ ನೌಕರ ಬಾಂಧವರು ಒಂದು ನಿವೃತ್ತ ನೌಕರ ವೇದಿಕೆಯನ್ನು ಮಾಡಿಕೊಂಡು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬಂದಿರುವಂತ ತಮ್ಮೆಲ್ಲರಿಗೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಈ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ತಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾನೆ. ಹಾಗೇನೆ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ಲೋಕಾಯುಕ್ತದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರುವಂತ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರುವಂತ ನ್ಯಾಯಮೂರ್ತಿಗಳಾಗಿರುವಂತ ಸಂತೋಷ್ ಹೆಗ್ಡೆಜಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿರುವಂತ ಸ್ವಾಗತದೊಂದಿಗೆ ನಾನು ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನಮ್ಮೆಲ್ಲರ ಹಿರಿಯರು ಸರ್ಕಾರಿ ನೌಕರ ಸಂಘದಲ್ಲಿ ರಾಜ್ಯದ ಅಧ್ಯಕ್ಷರಾಗಿ ಹಲವಾರು ಹಂತಗಳಲ್ಲಿ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನೇತೃತ್ವವನ್ನು ವಹಿಸಿಕೊಂಡು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮತ್ತಷ್ಟು ನಿಮ್ಮೆಲ್ಲರ ಪರವಾಗಿ ಕೆಲಸವನ್ನು ಮಾಡುವಂತ ಅತ್ಯಂತ ಉತ್ಸಾಹವಿರುವಂತ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತ ನಿವೃತ್ತ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತ ಭೈರಪ್ಪನವರೇ, ಹಾಗೇನೆ ಷಣ್ಮುಖಪ್ಪನವರೇ, ಮಲ್ಲಿಕಾರ್ಜುನ್ ಬಳ್ಳಾರಿ ಅವರೇ, ದಿನಕರ್ ಶೆಟ್ರೆ, ಸಜ್ಜನ್ ಅವರೇ, ತಿಗಡೀರ್ ಅವರೇ, ಉಳಿದಂತೆ ಎಲ್ಲ ವೇದಿಕೆ ಮೇಲೆ ಅವರ ಹೆಸರು ಆನಂದಪ್ಪ ಅವರು ಇರ್ಬೋದು, ನಾನೆಲ್ಲರ ಹೆಸರಲ್ಲಿಕ್ಕೆ ಹೋದ್ರೆ ತುಂಬಾ ಸಮಯ ಆಗ್ತದೆ. ಬಂದಿರುವಂತ ಅವರೆಲ್ಲ ಕೂಡ ನೆನಪು ಮಾಡ್ಕೊಳ್ತಾ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರನ್ನ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನಾನು ಕಾರಲ್ಲಿ ಬರ್ತಾ ಹೇಳ್ತಾ ಇದ್ದೆ, ಬಹುಶಃ ಫ್ರೀಡಂ ಪಾರ್ಕ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತರದ ಹೋರಾಟದಲ್ಲಿ ನಾನು ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೆ ಇದೇ ಫಸ್ಟ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಯಾವಾಗ್ಲೂ ಕೂಡ ಹೋರಾಟಗಳು ಮಾಡಿರ್ಬೋದು, ಆದ್ರೆ ಬರುವಂತ ಸಂದರ್ಭಗಳು ಬರಲಿಲ್ಲ. ಈ ರಾಜ್ಯದಲ್ಲಿರುವಂತ ತಾವೆಲ್ಲ ಏನ್ ಸುಮಾರು 16,000-17,000 ಜನ ನಿವೃತ್ತ ನೌಕರ ಇದ್ದೀರಾ, ಅಧ್ಯಕ್ಷ ನೀವು ಬರಬೇಕು, ಭೈರಪ್ಪನವ್ರನ್ನ ಒಟ್ಟಿಗೆ ಕರ್ಕೊಂಡ್ ಬರಬೇಕು, ನಮ್ ಸಮಸ್ಯೆ ಜೊತೆ ಧ್ವನಿ ಆಗ್ಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿರುವಂತ ಕಾರಣಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಎನ್ನುವಂತದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾನೆ. ತಮ್ಗೆಲ್ಲ ಕೂಡ ಗೊತ್ತಿದೆ, ತಾವೆಲ್ಲ ಕೂಡ ನಮ್ಮೆಲ್ಲ ಪೂಜ್ಯ ಸಮಾನರಾಗಿ ಬಹಳಷ್ಟು ಜನ ಕೆಲಸವನ್ನು ಮಾಡಿದ್ದೀರಾ, ನಮ್ಮ ಜೊತೆ ಸಹೋದ್ಯೋಗಿಗಳಾಗಿ ಕೆಲವರು ಕೆಲಸ ಮಾಡಿದ್ದೀರಾ, ಸಂಘಟನೆಗಳಲ್ಲೂ ಕೂಡ ನನ್ನ ಜೊತೆ ಕೆಲಸ ಮಾಡಿ ನಾನು ಒಬ್ಬ ಸಾಮಾನ್ಯ ನೌಕರ 2019 ರಾಜ್ಯಾಧ್ಯಕ್ಷನಾಗಿ ಇವತ್ತಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥದ್ದಾದ್ರೆ ಅದಕ್ಕೆ ಬಹುಪಾಲು ಪಾಲು ನಿಮ್ಮ ಶ್ರಮ ಕೂಡ ಇದೆ. ನಾನು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಸೊ ಯಾಕೆ ಹೇಳ್ತೇನೆ ಅಂದ್ರೆ, ಬಹುಶಃ ಕೆಲವರೆಲ್ಲ ಕೂಡ ಆಗಿದ್ದನ್ನೆಲ್ಲ ಮರೀತಾರೆ, ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ತಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹುಶಃ ರಾಜ್ಯ ಸರ್ಕಾರಿ ನೌಕರ ಸಂಘ ಬಹುಶಃ 17% ಐಆರ್ ಅನ್ನ 1/3/2023 ಬಹಳಷ್ಟು ಜನ ನೌಕರಲ್ಲಿ ಇರೋ ತಾವಿದ್ರೆ ಅವತ್ತು ಒಂದು ದಿನ ಮುಷ್ಕರವನ್ನ ಮಾಡಿದ್ವಿ. ಅವತ್ತು ಪೆನ್ಷನ್ ಹೋಲ್ಡರ್ಸ್ ಕೂಡ ಆ ಒಂದು ಫಿಟ್ಮೆಂಟ್ 17% ಸೇರಿಸುವಂತ ಕೆಲಸವನ್ನು ಕೂಡ ನಾವು ಮತ್ತೆ ಭೈರಪ್ಪನವರು ಅವತ್ತು ಮಾಡಿದ್ದನ್ನ ನೀವ್ಯಾರು ನಾವ್ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾನೆ. ಇದರ ಮುಂದುವರೆದ ಭಾಗವಾಗಿ 7th Pay Commission ಕೊಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ವಿಳಂಬಗಳಾಗ್ತಾ ಇತ್ತು, ಅದು ನಿಮ್ಗೆ ಕೂಡ ಗೊತ್ತಿತ್ತು. ಸರ್ಕಾರದ ಗ್ಯಾರಂಟಿಗಳ ನಡುವೆ ನಮ್ಗೆ 7ನೇ ವೇತನ ಈಗ ಕೊಡ್ತಾರ, ಬಹುಶಃ 2024 ಅನ್ಸುತ್ತೆ. ಪೇ ಕಮಿಷನ್ ರಚನೆ ಆಯ್ತು, ರಿಪೋರ್ಟ್ ಕೊಟ್ಟರು, ಅದಾದ್ಮೇಲೆ ಲೋಕಸಭಾ ಎಲೆಕ್ಷನ್ ಗಳು ಬಂತು, ಸರ್ಕಾರ ಒಂದ್ 4-5 ಲೇಟ್ ಆಯ್ತು. ಭೈರಪ್ಪನವ್ರು ನನ್ನ ಹತ್ರ ಬರೋರು, ನಾನು ಭೈರಪ್ಪನವ್ರ ಹತ್ರ ಹೋಗ್ತಿದ್ವಿ, ಬೆಳಗ್ಗೆ 25-30 ಫೋನ್ ಬಂದ್ರೆ ಯಾರು ಅಂದ್ರೆ ರಿಟೈರ್ಡ್ ಎಂಪ್ಲಾಯೀಸ್ ದೇ ಫೋನ್ ಬರ್ತಾ ಇತ್ತು ನಮ್ಗೆ, ಯಾವಾಗ ಕೊಡಿಸ್ತೀರಾ ಷಡಾಕ್ಷರಿ ಅವರೇ, ಪೇ ಕಮಿಷನ್ ಅನ್ನುವಂಥದ್ದು ಫೋನ್ ಬರ್ತಾ ಇತ್ತು. ಆಬ್ವಿಯಸ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಕೂಡ ಫ್ರೀ ಇರ್ತಿದ್ರು, ಇವ್ರು ಮಲ್ಕೊಂಡಿದಾರೋ ಅನ್ನುವಂತ ಎಚ್ಚರಿಸುವಂತ ಕೆಲಸವನ್ನು ಕೂಡ ತಾವೆಲ್ಲ ಕೂಡ ಮಾಡ್ತಾ ಇದ್ರೆ ನಿಮ್ಗೆ ಸ್ವಾಗತವನ್ನ ಬಯಸ್ತಾನೆ. ಸೊ ಅದೇನೇ ಇರ್ಲಿ, ಅದಾದ ನಂತರ ನಾವು ಭೈರಪ್ಪನ ಸರ್ಕಾರ ಜೊತೆ ಚರ್ಚೆಗಳು ನಿರಂತರ ಪ್ರಯತ್ನಗಳೆಲ್ಲ ಕೂಡ ಮಾಡಿದಂತ
ಸರ್ಕಾರ 17% ಕೊಟ್ಟಾದ್ಮೇಲೆ ಪೇ ಕಮಿಷನ್ ರಚನೆ ಆಗಿ ರಿಪೋರ್ಟ್ ಕೊಟ್ಟು ಅದು ಕೊಟ್ಟಾದ್ಮೇಲೆ ಕೂಡ ಲೋಕಸಭಾ ಎಲೆಕ್ಷನ್ ಬಂದಾಗ ಮತ್ತೆ ನಾವು ಕರೆ ಕೊಡ್ತೀವಿ. ಜುಲೈ 29 2024 ಈ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಹೋಗ್ತೇವೆ ಎಂದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತೀರ್ಮಾನ ಮಾಡ್ತಾರೆ. ಇದ್ರು ಸರ್, ನಾನ್ ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆಗಿದ್ರೆ ನನಗೆ 22 lakh rupees ನನಗೆ DCRG ಕಮಿಟಿಗಾಗಿ ನಾವೊಂದು 50,000 ಜನ ಸೇರಿ ಒಂದು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಾವು ಆ ಭಾಷಣದಲ್ಲಿ ಪ್ರಾಸ್ತಾವಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ವೇದಿಕೆಯಲ್ಲಿ ಹೇಳಿದೆ. ಸರ್, ರಿಟೈರ್ಡ್ ಎಂಪ್ಲಾಯೀಸ್ ಅವರು ಕೇವಲ ಒಂದೇ ದಿನ ಕೆಲಸ ಮಾಡದೆ ಇರುವಂತ ಕಾರಣಕ್ಕಾಗಿ ಲಕ್ಷಾಂತರ ರೂಪಾಯಿ ಅವರು ಕಳ್ಕೊಳ್ಬೇಕಾಗ್ತದೆ. ಇದು ಸಾಮಾಜಿಕ ನ್ಯಾಯ ಅಲ್ಲ. ಇಲ್ಲೆಲ್ಲ ಒಂದ್ ಕಡೆ ಅವರಿಗೆ ತಾರತಮ್ಯ ಮಾಡದಂತ ಆಗ್ತದೆ. ಆ ಕಾರಣಕ್ಕಾಗಿ ಅವ್ರಿಗೆ ಕೂಡ ಈ ಸೌಲಭ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳಲ್ಲಿ ಕೂಡ ಭಾಷಣವನ್ನು ಭೈರಪ್ಪನವರು ನಾವು ಮಾತಾಡಿದ್ವಿ. ಮತ್ತೆ ಮನವಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆ ಸಂದರ್ಭದಲ್ಲಿ ಕೊಟ್ಟಿವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಇಲ್ಲ ಇದನ್ನ ಪರಿಶೀಲನೆ ಮಾಡೋಣ, ಖಂಡಿತ ನಮಗೆ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು. ಬಹುಶಃ ಸ್ವಲ್ಪ ಅದ್ರ ಬಗ್ಗೆ ಅವತ್ತಿನ ದಿವಸನೇ ನಾವು ಸುದೀರ್ಘವಾಗಿ ಬೇರೆ ತರ ಮಾತಾಡಬೇಕು ಅಂತ ಹೇಳಿ ನಾವು ಭೈರಪ್ಪನವರು ಮಾತಾಡಿದ್ವಿ. ಬಹುಶಃ 17 ಅವ್ರಿಗೇನೋ ಒಂದು ತೊಂದರೆ ಕೂಡ ಆಗಿತ್ತು. ಆ ತೊಂದರೆ ಆದಂತ ಒಂದು ಗಂಟೆ ಆದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬಂದಾಗ ತುಂಬಾ ಸಂದರ್ಭವನ್ನು ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ ನಾವು ಯೋಚನೆಗಳನ್ನು ಮಾಡಿ ಮತ್ತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೂಡ ಮಾತನಾಡಿದ್ದೇವೆ. ಬಹುಶಃ ತಮ್ಗೆಲ್ಲ ಕೂಡ ಗೊತ್ತಿದೆ, ಇವತ್ತೇನು 1/7/22 ನಂತರ 31/6/2024 ಅವಧಿನಲ್ಲಿ ರಿಟೈರ್ಡ್ ಆಗಿರುವಂತಹ 17,000 ಜನಗಳಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ತಂದಿದೆ. ಹಕ್ಕು ಕೇಳುವಂತದ್ದು ಯಾವುದು ತಪ್ಪಲ್ಲ. ನಮ್ಮ ಏನು ಡೆಮೋಕ್ರಸಿನಲ್ಲಿ ನಮ್ಗೆ ಯಾವ್ಯಾವ ಹಕ್ಕುಗಳು ಸಿಗಬೇಕು ಅದು ಸಿಗಬೇಕು ಅನ್ನುವಂತ ವಿಚಾರದಲ್ಲಿ ನಿಮ್ ಜೊತೆ ನಾವು ಇದ್ದೇವೆ ಅನ್ನುವಂಥದ್ರ ಮೊದಲು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅದ್ರ ಮುಂದುವರೆದ ಭಾಗವಾಗಿ ಬಹುಶಃ ಹಿಂದೆ ಕೋರ್ಟ್ಗೆಲ್ಲ ಕೂಡ ನಮ್ಮ ಎಂಪ್ಲಾಯೀಸ್ ಎಲ್ಲ ಹೋಗಿದ್ರು, ಅದೇನೇನಾಗಿದೆ ಅನ್ನುವಂಥದ್ದನ್ನು ಕೂಡ ಭೈರಪ್ಪನವರು ಅವ್ರ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾರೆ. ಸೊ ಅದೇನೇ ಇರಲಿ, ಈಗ ಕಮ್ಯುಟೇಷನ್ ಕೊಡಬೇಕಾದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಬರ್ಡನ್ ಇಲ್ಲ, ಇಟ್ಸ್ ನಥಿಂಗ್ ಬಟ್ ಅ ಲೋನ್. ನಿಮ್ಗೆ ಲೋನ್ ಕೊಡ್ತಾರೆ ಮತ್ತೆ ಅದನ್ನ ಇಂಟ್ರೆಸ್ಟ್ ಅಲ್ಲಿ ಅದನ್ನ ರಿಕವರಿ ಮಾಡ್ತಾರೆ, ಸರ್ಕಾರಕ್ಕೆ ಯಾವುದೇ ರೀತಿಯ ಬರ್ಡನ್ ಇಲ್ಲ. ಅದು ಒಂದು ಭಾಗ. ಡಿಸಿಆರ್ಜಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಕೊಡ್ತಾ ಇದ್ರು, ಇತ್ತೀಚೆಗೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಮಾಡಿದ್ದಾರೆ ರಿಟೈರ್ಡ್ ಆಗಿರುವಂತಹ ಎಂಪ್ಲಾಯೀಸ್ ಗಳಿಗೆ. ಆ ತರದ ನಂತರದಲ್ಲಿ ಯಾವ ದಿನಾಂಕದಿಂದ ಸರ್ಕಾರ ನಿರ್ಧಾರ ತೆಗೆದುಕೊಳ್ತದೆ, ಇಂದಿನ ದಿನಾಂಕದವರೆಗೆ ಯಾವುದೇ ನಿವೃತ್ತಿ ಸೌಲಭ್ಯಗಳನ್ನ ಅಪ್ಲೈ ಮಾಡೋಂಗಿಲ್ಲ ಅನ್ನುವಂತ ಒಂದು ಕಾನೂನನ್ನು ಸರ್ಕಾರಗಳು ತಂದಿದೆ. ಆ ಕಾನೂನನ್ನು ವಿಡ್ರಾ ಮಾಡಿದ್ರೆ ನಿಮಗೆ ಡಿಸಿಆರ್ಜಿ ಸಿಗುತ್ತೆ, ಕಮ್ಯುಟೇಷನ್ ಪೆನ್ಷನ್ ಸಿಗುತ್ತೆ, ಮತ್ತೆ ಇಎಲ್ಎನ್ ಕ್ಯಾಶ್ಮೆಂಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಸಂತೋಷ್ ಶೆಟ್ಟಿ ಸರ್ ಅವ್ರಿಗೆ ನಾನು ಕೂಡ ಹೇಳಿದ್ದೇನೆ. ಇದ್ರ ನಂತರದಲ್ಲಿ ಇಎಲ್ಎನ್ ಕ್ಯಾಶ್ಮೆಂಟ್ ಬಹಳ ಏನ್ ಖರ್ಚಾಗೋದಿಲ್ಲ. ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿರೋ 17,000 ಜನರಲ್ಲಿ ಒಂದ್ 7,000-8,000 ಜನ ಟೀಚರ್ಸ್ ಇದ್ದಾರೆ. ಒಪ್ಕೊಳ್ಬೇಕಲ್ವ ಈ ಮಾತು? ಮ್ಯಾಕ್ಸಿಮಮ್ ಟೀಚರ್ಸ್ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ಗಾದ್ರೆ ಅವ್ರಿಗೆ ಇಎಲ್ ಏನಾಗುತ್ತೆ 300 ಇರುತ್ತೆ. ಅವ್ರಿಗೆಲ್ಲ 50-60 ಇರ್ತದಷ್ಟೇ, ಯಾಕಂದ್ರೆ ಅವ್ರಿಗೆ ವರ್ಷಕ್ಕೆ ಹತ್ತ ಇಎಲ್ ರಜಾ ಎಲ್ಲ ಕಳ್ಕೊಂಡಿದ್ರೆ ಅವ್ರಿಗೆ ಅದು ಸಿಗೋದಿಲ್ಲ. ನಮ್ಮ ಇನ್ನು ಉಳಿದಂತ 6,000-7,000 ಜನಗಳಿಗೆ ಮಾತ್ರ 300 ಇರ್ತದೆ. ಎಲ್ರಿಗೂ ಕೂಡ ಅಷ್ಟಾಗೋದಿಲ್ಲ. ಅಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಉಳಿತಾಯ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ತರದ ಒಂದು ಯೋಚನೆ ಮಾಡಿದಾಗ ಬಹುಶಃ ನಮ್ಮ ಮನೆ ಮೈಸೂರಿಗೆ ಹೋಗಿದ್ದೆ, ಇಲ್ಲೇ ಕೂಡ ಮಾದಪ್ಪನವರು ಇದ್ದಾರೆ. ಸೊ ಮತ್ತೆ ಕಂಪ್ನಿ ಇರ್ಬೋದು, ಬಹಳಷ್ಟು ಜನ ನಮ್ಮ ಜೊತೆ ಎಲ್ಲ ಕೂಡ ಬಂದು ಮನವಿಯನ್ನ ಕೊಡೋದು. ನಾನು ಒಂದೇ ಮಾತು ಹೇಳಿದ್ದೆ ಸರ್ಕಾರಕ್ಕೆ, ನೀವು ಸಭೆ ಮಾಡೋದು ಮನವಿ ಕೊಡೋದು ಅದೆಲ್ಲ ಒಂದು ಭಾಗ, ಅದು ನೀವು ಮಾಡ್ತಾ ಇರಿ, ನಾನು ಅದ್ರ ಬಗ್ಗೆ ಯಾವುದೇ ತಕರಾರುಗಳಿಲ್ಲ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದ್ದೀರಾ, ಫ್ರೀಡಂ ಪಾರ್ಕ್ ಚಲೋ ಮಾಡ್ತಾ ಇದ್ದೀರಾ, ನಮ್ದು ಯಾವುದೂ ಬೇಸರ ಇಲ್ಲ. ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿದೆ ಏನು ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದಾರೆ. ಭೈರಪ್ಪನವರು ನಾವು ಮಾತಾಡಿ ಹೇಳಿದ್ದೇವೆ, ಈ ರಾಜ್ಯದಲ್ಲಿ 1/7/22-31/6 ಎಷ್ಟು ಜನ ಅಧಿಕಾರಿಗಳು ರಿಟೈರ್ಡ್ ಆದ್ರು, ಎಷ್ಟು ಜನ ನೌಕರರು ರಿಟೈರ್ಡ್ ಆದ್ರು, ಅವರಲ್ಲಿ ಎ ಕ್ಯಾಟಗರಿ ಯಾರು, ಬಿ ಕ್ಯಾಟಗರಿ ಯಾರು, ಸಿ ಕ್ಯಾಟಗರಿ ಯಾರು, ಡಿ ಕ್ಯಾಟಗರಿ ಯಾರು, ಯಾವ ತಾಲೂಕಿನಲ್ಲಿ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರ ಬೇಸಿಕ್ ಪೇ ಎಷ್ಟಿತ್ತು, ಅವ್ರಿಗೆ ಇಎಲ್ ಎಷ್ಟು ಅಕೌಂಟ್ ಹೊತ್ತಿ, ಟೈಮ್ ಆಫ್ ರಿಟೈರ್ಮೆಂಟ್ ಇತ್ತು, ಆಮೇಲೆ ಡೇಟ್ ಆಫ್ ಎಂಟ್ರಿ ಯಾವಾಗ, ಡೇಟ್ ಆಫ್ ರಿಟೈರ್ಮೆಂಟ್ ಯಾವಾಗ, ಇಷ್ಟು ಮಾಹಿತಿಗಳನ್ನ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ನಲ್ಲಿ ನೀವು ಅಪ್ಲೋಡ್ ಮಾಡಿ ಕೊಟ್ರೆ ಟೋಟಲ್ ಕ್ಯಾಲ್ಕುಲೇಷನ್ 17,000 ಜನಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಬರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಾವು ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ನಮ್ಮ ಮಾತು ಕೇಳಿಕ್ ಸಾಧ್ಯ ಆಗ್ತದೆ. ಸರ್ಕಾರಕ್ಕೆ ನಾವೇನಾದ್ರೂ ಈಗ ಹೋಗಿ ಕೇಳ್ಬಿಟ್ಟು ಹೇಳುತ್ತೆ, ಷಡಾಕ್ಷರಿ ಅವರೇ ಈಗ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, 21,000 ಇವ್ರಿಗೆ ಕೊಡ್ಬೇಕಾದ್ರೆ ಒಂದು 5,000 ಬೇಕು ಅಂತ ಹೇಳಿ ಸರ್ಕಾರ ಸ್ಟ್ರೈಟ್ ಅವೇ ಹೇಳುತ್ತೆ. 5,000 ಹಣ ಬೇಕಾಗಿಲ್ಲ ನಿಮ್ಗೆ, ಅಷ್ಟು ಹಣ ಖರ್ಚಾಗೋದಿಲ್ಲ, ಅಥವಾ ಒನ್ ಟೈಮ್ ಸೆಟ್ಲ್ಮೆಂಟ್ ಆದ್ರೂ ಕೂಡ ತುಂಬಾ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಯಾರ್ಯಾರು ಯಾವಾಗ ಯಾವಾಗ ರಿಟೈರ್ಡ್ ಆದ್ರೆ ಈಗ ಹೇಳದಲ್ಲ ಡಾಟಾಬೇಸ್, ಆ ಇನ್ಫಾರ್ಮೇಶನ್ ಷಣ್ಮುಖಪ್ಪನವರೆಗೂ ಹೇಳಿದ್ದೇನೆ, ಅದೊಂದು ಸಾಫ್ಟ್ವೇರ್ ನಲ್ಲಿ ಪ್ರೋಗ್ರಾಮ್ ಮಾಡಿ ಕೊಟ್ರೆ ಈ ರಾಜ್ಯದಲ್ಲಿರುವಂತಹ 17,000 ಜನ ಡೀಟೇಲ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ನಾವು ಕೊಟ್ರೆ ಇಷ್ಟು ಖರ್ಚಾಗುತ್ತೆ ಸರ್, ಇದರಿಂದ ಹೆಚ್ಚಿನ ಬರ್ಡನ್ ಸರ್ಕಾರಕ್ಕೆ ಬೀಳೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ರೆ ನಾವು ಮುಂದೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಾಹಿತಿಯನ್ನ ತಾವು ಬೇಗ, ಯಾಕಂದ್ರೆ ತಾಲೂಕಿನಲ್ಲಿ ಇಮಿಡಿಯೇಟ್ ಆಗಿ ಯಾರು ರಿಟೈರ್ಡ್ ಆಗಿದ್ದಾರೆ ಇಮಿಡಿಯೇಟ್ ಮಾಹಿತಿ ಸಿಗುತ್ತೆ, ಅದನ್ನು ಕಂಪ್ಯೂಟರ್ ಫೀಡ್
ಕೂಡ ಸರ್ಕಾರಿ ನೌಕರರ ಜೊತೆಯಲ್ಲಿ ನಿವೃತ್ತಿ ನೌಕರರು ಸಹಕಾರವನ್ನು ನಾವು ಕೊಡಬೇಕಾಗುತ್ತೆ. ಇದು ನಮ್ಮ ರಾಜ್ಯ, ನಮ್ಮ ಜನ, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ಆದಾಗಲೇ ಕೂಡ ನಾವು ನೀವು ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಅರಿವು ತಮಗಿರಲಿ. ನಮಗೆ ಬರಬೇಕಾದಂತಹ ಸೌಲಭ್ಯವನ್ನ ಹೋರಾಟ ಮಾಡೋಣ, ಸಮಾವೇಶ ಮಾಡೋಣ, ಜಾಥಾ ಮಾಡೋಣ, ಪಡ್ಕೊಳ್ಳೋಣ, ಅದು ಬೇರೆ ವಿಚಾರ. ಆದರೆ ಈ ನಮ್ಮ ಜನಸಾಮಾನ್ಯರ, ನಮ್ಮ ತಂದೆ ತಾಯಿಂದರ ರೂಪದಲ್ಲಿ ಇವತ್ತು ಈ ಜನ ಏನು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅವರಿಗೆ ತಾವು ಸಹಕಾರವನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಆರೋಗ್ಯ ಭಾಗ್ಯದ ಬಗ್ಗೆ ಕ್ಯಾಸ್ಟೇಸ್ ಏನು ಸರ್ಕಾರಿ ನೌಕರರಿಗೆ ಏನು ಇವತ್ತು ಸೌಲಭ್ಯನ ಕೊಡ್ತಾರೆ ಅದೇ ಸೌಲಭ್ಯವನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ಸುಮಾರು 2 ವರ್ಷಗಳಿಂದಲೂ ಸನ್ಮಾನ್ಯ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗಿಂದಲೂ ಚರ್ಚೆಯನ್ನ ಮಾಡಿ 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 ಒಂದು 6 ದಿನದ ಡಾಕ್ಟರ್ಸ್ಗಳನ್ನ ಸಮಿತಿಯನ್ನ ಮಾಡಿ ವರದಿಯನ್ನು ಕೂಡ ಬಂದಿದೆ. ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟ್ ಇಂದ ವರದಿಯನ್ನು ತಂದು 2 ವರ್ಷ ಆಗಿದೆ, ಇನ್ನು ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಹೇಳಿದೀವಿ, ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಪೆನ್ಷನ್ ನಲ್ಲಿ 1% ಅಂತ ಬೇಸಿಕ್ ಪೆನ್ಷನ್ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅನ್ನ ನಿವೃತ್ತಿ ನೌಕರರು, ಅದನ್ನ ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಸರ್ಕಾರ ಏನು ಅನುದಾನವನ್ನು ಕೊಡಬೇಕೋ ಕೊಡಿ. ಇವತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದಾರೆ, ಅವ್ರನ್ನ ಯಾರು ನೋಡೋರಿಲ್ಲ, ಅವರ ಮಕ್ಕಳು ನೋಡೋದಿಲ್ಲ, ಮತ್ತೆ ಹೊಸ ಹೊಸ ಕಾಯಿಲೆಗಳು ಈ ದೇಶದಲ್ಲಿ ಬರ್ತಾ ಇದಾವೆ. ಉದಾಹರಣೆಗೆ ಕೋವಿಡ್, ಈ ಕೋವಿಡ್ ಇಡೀ ಪ್ರಪಂಚವನ್ನೇ ಆವರಿಸಿ ಲಕ್ಷಾಂತರ ಜನ ನಿಧನ ಹೊಂದಿದ್ರು ನಮ್ಮ ಅಣ್ಣತಮ್ಮಂದಿರು. ಇದೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನ ನಿಧನವಾದರು. ಹಾಗಾಗಿ ನಮಗೆ, ನಾವು ಈ ರಾಜ್ಯದ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದೇವೆ, ನಮ್ಮ ಆರೋಗ್ಯವನ್ನು ಕಾಪಾಡುವುದು ನಿಮ್ಮ ಖಾದ್ಯ ಕರ್ತವ್ಯ. ಇವತ್ತು ವಿಧಾನಸಭಾ ಸದಸ್ಯರಿರ್ಬೋದು, ಸಚಿವರು ಇರ್ಬೋದು, IFS ಆಫೀಸರ್ಸ್ಗಳದ್ದು, ನೀವೇನು ಉಚಿತ ಆರೋಗ್ಯ ಒಂದು ಚಿಕಿತ್ಸೆಯನ್ನು ಪಡೆದಿದ್ರೆ ಅದನ್ನ ಸರ್ಕಾರಿ ನಿವೃತ್ತಿ ನೌಕರರಿಗೂ ಕೂಡ ಜಾರಿ ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನು ತರ್ತಾ ಇದ್ದೀನಿ. ಸೊ ಅದಾದ ಮೇಲೆ 80 ವರ್ಷದ ನಂತರ ನಮ್ಮ ವಯೋಮಿತಿ ಮೀರಿದವರೆಗೆ ಸರ್ಕಾರ 20%, 30%, 40%, 50% ಮೂಲ ಪಿಂಚಣಿಯನ್ನು ಕೊಡ್ತಾ ಇದೆ 80 ವರ್ಷ ಮೀರಿದವರಿಗೆ. ಈ ರಾಜ್ಯದಲ್ಲಿ 4.5 ಲಕ್ಷ ಜನ ನಾವಿದ್ದೇವೆ. 80 ವರ್ಷ ವಯೋಮಿತಿ ಮೀರಿದ ಸರ್ಕಾರಿ ನಿವೃತ್ತ ನೌಕರರು ಎಷ್ಟು ಪರ್ಸೆಂಟ್ ಇವತ್ತು ಬದುಕಿದ್ದಾರೆ? ಒಂದು ಕಡೆ ಹೇಳ್ತಾರೆ 6ನೇ ವೇತನ ಆಯೋಗದ ವರದಿಯ ಪ್ರಕಾರ ಸರ್ಕಾರ ಹೇಳಿದೆ 80 ವರ್ಷ ವಯೋಮಿತಿ ಮೀರಿದ ನಿವೃತ್ತಿ ನೌಕರರು ರಾಜ್ಯದಲ್ಲಿ 3.26% ಬದುಕಿದ್ದಾರೆ. ನಾನು ಸರ್ಕಾರಕ್ಕೆ ಗಮನಕ್ಕೆ ತಂದಿರುಷ್ಟೇ, ಬದುಕಿರುವಾಗ ಆರ್ಥಿಕ ಸಹಾಯವನ್ನು ಮಾಡಿ, ಸತ್ತ ಮೇಲೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಬದುಕಿರುವಾಗ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ 70, 75, 75, 80 ವರ್ಷ ವಯೋಮಿತಿವರೆಗೆ 5%, 10% ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರಿಗೂ 70, 75, 75, 80 ವರ್ಷ ವಯೋಮಿತಿ ಮೀರಿದವರಿಗೆ 10% ಮತ್ತು 15% ಪಿಂಚಣಿ ಸೌಲಭ್ಯನ ಕೊಡಬೇಕು ಅಂತ ನಾವು ವೇತನ ಆಯೋಗದ ಮುಂದೆ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ಸರ್ಕಾರ ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. 10% ಆರ್ಥಿಕ ಸೌಲಭ್ಯವನ್ನ 70ರಿಂದ 80 ವಯೋಮಿತಿ ವಯೋಳಿಗೆ ಯಾರು ಸರ್ಕಾರಿ ನಿವೃತ್ತಿ ಕರೆದರೆ ಅವ್ರಿಗೆ ಕೊಡಬೇಕು ಅಂತ ರೆಕಮೆಂಡೇಶನ್ ಕೂಡ ಮಾಡಿದೆ. ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ಕೂಡ ನಡೀತಾ ಇದೆ. ಸೊ ಇಂಥವು ಮೂಲಭೂತ ಸೌಕರ್ಯಗಳು ನಮಗೆ ಏನ್ ಬೇಕೋ ಅವು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಆಗ್ತವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಒಳ್ಳೆಯವರು, ಸರ್ಕಾರಿ ನೌಕರ ಬಗ್ಗೆ ಕಾಳಜಿ ಇದೆ, ಮಾತಾಡೋದು ಹೊರಟಿರ್ಬೋದು, ಅವರ ಆತ್ಮದಲ್ಲಿ ಇವತ್ತು ಕೂಡ ಹೋದ್ರೆ ಬನ್ರಿ ಷಡಕ್ಷರಿ ಅವರೇ, ಬನ್ರಿ ಭೈರಪ್ಪನವರೇ, ಏನ್ ಸಮಸ್ಯೆ ಅಂತ ಕೇಳ್ತಕ್ಕಂತ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು. ಆದ್ರಿಂದ ಅವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ನಮ್ಮ ಷಡಕ್ಷರ ಹೇಳಿದಾಗೆ ನಾನು ಒಂದು ಡೇಟ್ ಅನ್ನ ಕೇಳ್ತಾ ಇದ್ದೀನಿ ಅವ್ರ ಹತ್ರ, ಸುಮಾರು ಅವ್ರು ಹೇಳಿದಾಗೆ 1 ಲಕ್ಷಕ್ಕೂ ಮೀರಿದ ಸರ್ಕಾರಿ ನೌಕರ ನಿವೃತ್ತಿ ನೌಕರರು ನಮ್ಮ ಬೆಂಗಳೂರಲ್ಲೋ ಮೈಸೂರಲ್ಲೋ ಎಲ್ಲೋ ಕಾರ್ಯಕ್ರಮ ಮಾಡ್ತೀವಿ, ಅವತ್ತು ಭಾಗವಹಿಸಬೇಕು. ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ, ಮೊದಲನೇ ಸಮಸ್ಯೆ ತಮ್ಮದು 1/7/2022 ನಿವೃತ್ತಿಯ ನೌಕರರು ಆಗಿರ್ತಕ್ಕಂಥವ್ರಿಗೆ ಏನು ವಂಚಿತರಾಗಿದ್ದಾರೆ ಅದನ್ನು ಪ್ರಥಮವಾಗಿ ಅದು ಕೊಡಬೇಕು. 2ನೇದು ಆರೋಗ್ಯ ಭಾಗ್ಯ ಯೋಜನೆ, 3ನೇದು 70 ವರ್ಷದ್ದು. ಸೊ ಈಗ ಹಂತ ಹಂತವಾಗಿ ಒಂದೊಂದೇ ನಾವು ಸಮಸ್ಯೆಗಳನ್ನ ಈಡೇರಿಸ್ಕೋಬೇಕು. ಯಾಕೆ ಸರ್ಕಾರರು ಕೂಡ ಹೇಳ್ತದೆ
ಅವರು ಅಧಿಕಾರಕ್ಕೆ ಬರಬೇಕಾದ್ರೆ 5 ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಅನೌನ್ಸ್ ಮಾಡಿರು. ಇವತ್ತು 136 ಜನ ಗೆದ್ದು ಆಡಳಿತವನ್ನು ಮಾಡ್ತಾ ಇದ್ದಾರೆ, ಸಂತೋಷ ಮಾಡಲಿ. ಆದ್ರೆ ನಮ್ಮ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸಬೇಕು. ನಮ್ಮ ಬಗ್ಗೆನೂ ಕೂಡ ಏನು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅದನ್ನು ಕೊಡಬೇಕು. ನಾವು ಮತ್ತೆ ಸರ್ಕಾರಿ ನೌಕರರು ರಾಜ್ಯದಲ್ಲಿ ಯಾವುದೇ ಒಂದು ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿ ಕೆಲಸವನ್ನು ಮಾಡಿದರೆ ಈ ರಾಜ್ಯ ಇನ್ನೂ ಮತ್ತಷ್ಟು ಅಭಿವೃದ್ಧಿ ಆಗಿರುತ್ತೆ. ಮತ್ತೆ ನಮ್ಮ ಹಿಂದಿನ ಮುಖ್ಯಮಂತ್ರಿ ಹೇಳಿದರು, ಸರ್ಕಾರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಸಮಾವೇಶವನ್ನು ಮಾಡಿದ್ದೆ ವಿಜಯನಗರದಲ್ಲಿ, ಅವತ್ತು 1 ತಿಂಗಳು ಮಳೆ, ಆ ಮಳೆ ಇದ್ರೂ ಕೂಡ ಆ ಮಳೆಯಲ್ಲಿ 25,000 ಜನ ಬಂದು ಸೇರಿದ್ರು. ಅವತ್ತು ಅವ್ರು ಹೇಳಿದ್ರು, ನಿವೃತ್ತಿ ನೌಕರರು ಒಂದು ನಿಘಂಟು. ನಿಘಂಟು ಅಂದ್ರೆ ಏನ್ ಹೇಳಿ, ಡಿಕ್ಷನರಿ. ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ, ಅವರ ಅನುಭವವನ್ನ ಪಡಿಬೇಕು ಅನ್ನತಕ್ಕಂತ ಹೇಳಿದ್ದು ಬಹಿರಂಗವಾಗಿ ಇವತ್ತು ಕೂಡ ನಮ್ಮ ಮನಸ್ಸಲ್ಲಿ ಇದೆ. ಸೊ ಹಾಗಾಗಿ ನಾವು ಸರ್ಕಾರಿ ನಿವೃತ್ತಿ ನೌಕರರ ಸಂಘ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಎಲ್ಲಾ ಇದರಲ್ಲೂ ಕೂಡ ನಾವು ನಿಮ್ ಜೊತೆ ಇರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವೆ. ಇದು ನಿಮ್ಮ ಸಮಸ್ಯೆ ಅಲ್ಲ, ಇದು ನಮ್ಮ ಸಮಸ್ಯೆ. ಹಾಗಾಗಿ ಸರ್ಕಾರಿ ನೌಕರರ ಸಂಘ ಷಡಕ್ಷರಿಯವರು ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ನಾನು ಅವರಿಗೆ ಸಹಕಾರ ಕೊಡ್ತಾ ಇದ್ದೇನೆ. ಅವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಏನೇ ವಿಷಯ ಬಂದರೂ ಕೂಡ ಭೈರಪ್ಪನವರೇ ಬನ್ನಿ ಮಾತಾಡೋಣ ಅಂತ ಕರೀತಾರೆ. ಸೊ ಅಂತ ಒಂದು ನಾಯಕ ಅಧ್ಯಕ್ಷರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಮುಂದೆ ಅವ್ರದ್ದು ಕೂಡ ಚುನಾವಣೆ ಬರ್ತಾ ಇದೆ, ಈಗಾಗಲೇ ಘೋಷಣೆ ಆಗಿದೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಅವರೇ ನಮ್ಮೆಲ್ಲರ ಸರ್ಕಾರಿ ನೌಕರ ಸಂಘದ ನಾಯಕರಾಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಅವರ ಪೂರ್ಣ ಪ್ರಮಾಣದ ಸಹಕಾರ ನಾವು ಕೊಡ್ತೇವೆ ಅಂತ ನಾನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೇನೆ. ಹಾಗಾಗಿ ಕೆಲಸ ಮಾಡೋರಿಗೆ ಸಹಕಾರ ಕೊಡೋಣ. ಸುಮ್ಮನೆ ನಾನು ಒಬ್ಬ ಅಧ್ಯಕ್ಷ, ಭೈರಪ್ಪ ಅಧ್ಯಕ್ಷ ಅಂದ್ಬಿಟ್ಟು ಡೆಸಿಗ್ನೇಷನ್ ಹಾಕೊಂಡು ಅಲ್ಲಿ ಇಲ್ಲಿ ಕಾರಲ್ಲಿ ಸುತ್ತಾಡೋಕ್ಕೆ ಅಂಥವ್ರು ಬೇಕಾಗಿಲ್ಲ. ಸಂಘ ಸಂಸ್ಥೆಯಲ್ಲಿ ಯಾವುದೇ ಸಂಘ ಸಂಸ್ಥೆ ಆಗಲಿ, ಬಟ್ ಯಾರೇ ಇದ್ರೂ ಕೂಡ ಅಲ್ಲಿ 35 ಜನ ಪದಾಧಿಕಾರಿಗಳು 35 ಜನ ಕೆಲಸ ಮಾಡಲ್ಲ, ಕೆಲಸ ಮಾಡಿದ್ರೆ 4-5 ಜನ. ಇವೆಲ್ಲ ನಿಮ್ಗೆ ಅನುಭವ ಇದೆ, ಈಗ ಬಂದಿದ್ದೀರಿ ಈಚೆಗೆ, ಇನ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ತಾಲೂಕು ಸಂಘಗಳಿಗೆ, ಜಿಲ್ಲಾ ಸಂಘಗಳಿಗೆ ತಾವು ಸದಸ್ಯತ್ವವನ್ನು ಪಡೆಯಬೇಕು. ನಾನು ಈಗಾಗಲೇ ಎಲ್ಲಾ ಜಿಲ್ಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಮತ್ತೊಮ್ಮೆ ಮಾಡಲಿಕ್ಕೆ ಜಿಲ್ಲಾ ಪ್ರವಾಸನ ಹಮ್ಮಿಕೊಂಡಿದ್ದೇನೆ ಬರೋ ತಿಂಗಳಿಂದ. ಸೊ ಹೀಗಾಗಿ ನಿಮ್ಮ ಸಮಸ್ಯೆಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಆದರೂ ಆಗ್ಬೋದು, ಶಾಂತಿಯುತ ಹೋರಾಟ ಆದರೂ ಆಗ್ಬೋದು, ಮಾಡೋಣ. ನಾವೆಲ್ಲರೂ ಒಟ್ಟಿಗೆ ಇರೋಣ, ನಮಗೆ ಒಳ್ಳೇದಾಗಲಿ. ನಿಮಗೆಲ್ಲರಿಗೂ ಕೂಡ ಭಗವಂತ ಏನು ವಂಚಿತರಾಗಿದ್ದರೆ ಆ ಸೌಲಭ್ಯನ ಪರಿಹಾರವನ್ನು ಕಂಡಿಡಲಿ. ತಾವೆಲ್ಲರೂ ಹೆಚ್ಚಿನ ಸಂಘಟನೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳೆ ಕಳೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಬನ್ನಿ, ನಾನು ನಿಮಗೆ ತುಂಬ ಹತ್ರದಲ್ಲಿರ್ತೇನೆ. ಒಂದು ಪತ್ರವನ್ನು ಬರೆಯಿರಿ, ಆ ಪತ್ರಕ್ಕೆ ಉತ್ತರವನ್ನು ಕೊಡ್ತೇನೆ. ಷಡಕ್ಷರರು ಇದ್ದಾರೆ, ನಾವೆಲ್ಲ ಇಬ್ಬರು ಒಟ್ಟಿಗೆ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಿ ಒಂದೇ ಒಂದು ಸ್ಲೋಗನ್ ಹೇಳ್ತೀನಿ ಹಾಕಿ, ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಇನ್ಕಿಲಾಬ್. ಇದು ವಿಧಾನಸೌಧಕ್ಕೆ ಕೂಡಬೇಕು, ನೋಡೋಣ ಅದೆಷ್ಟು ಮಟ್ಟಿಗೆ ಕೂಗ್ತೀರ ನೀವು. ಏನ್ ಕಿಲೋ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್. ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್. ತಮಗೆಲ್ಲ ಶುಭವಾಗಲಿ. ಸನ್ಮಾನ್ಯ ಭೈರಪ್ಪ ಸರ್ ಅವರಲ್ಲಿ ಒಂದು ವಿನಂತಿ ಸರ್. ಸರ್ ಭೈರಪ್ಪ ಸರ್ ಪ್ಲೀಸ್, ಭೈರಪ್ಪ ಸರ್ ಸರ್, ಅದು 31-3-24 ಬದಲು 31-7-24 ಅನ್ನೋದನ್ನ ಬಹಳ ಸ್ಪಷ್ಟೀಕರಣವಾಗಿ ಒಪ್ಪಿಕೊಳ್ಳುವಂತದ್ದು ಸರ್. ಧನ್ಯವಾದ. ಸರ್ಕಾರಿ ನೌಕರರ ಸಂಘ ಮತ್ತು ಸರ್ಕಾರಿ ನಿವೃತ್ತ ನೌಕರರ ಸಂಘ ಎರಡು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ಬಿಟ್ಟು ನಮ್ಮ ಉಭಯ ದಿಗ್ಗಜರು ಅಧ್ಯಕ್ಷರು ಹೇಳಿದ್ದಾರೆ, ಸರಿ ನಿಜ. ಹಾಗಾದ್ರೆ ಈಗ ಈ ಹುಟ್ಟಿಕೊಂಡಿರ್ತಕ್ಕಂಥ 25-30 ಸಾವಿರ ಜನ, 4.5 ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯೀಸ್ ಈ ರಾಜ್ಯದಲ್ಲಿ ಇದ್ದಾರೆ. 4.5 ಲಕ್ಷ ಅಲ್ವಾ ಸರ್, 4.5 ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದಾರೆ. ಬಹುಶಃ 2 ಲಕ್ಷ ಜನ ಮುಖ್ಯಮಂತ್ರಿಗಳನ್ನ ಕರೆಸೋಣ. ನಾವೀಗಾಗಲೇ ಟೈಮ್ ತಗೊಳಕ್ ಕೂಡ ಹೋಗಿದ್ವಿ. ಅವ್ರು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಇರುವಂತ ಕಾರಣಕ್ಕಾಗಿ ಇದು ಮುಗಿದ ಮೇಲೆ ಅವ್ರನ್ನ ಹೋಗಿ ಭೇಟಿ ಮಾಡೋಣ ಅನ್ನುವಂತ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಅವತ್ತಿನ ದಿವಸ ಪ್ಯಾಲೇಸ್ ಗ್ರೌಂಡ್, ದಾವಣಗೆರೆನ, ಮೈಸೂರು ಎಲ್ಲ ಗೊತ್ತಿಲ್ಲ. ನಾವು ಭೈರಪ್ಪನ ತೀರ್ಮಾನ ಮಾಡಿದ್ದೇವೆ, 2 ಲಕ್ಷ ಜನ ನಿವೃತ್ತ ನೌಕರರನ್ನ ಅಲ್ಲಿ ಸೇರಿಸೋಣ. ಅಷ್ಟೊತ್ತಿಗೆ ಮಾಹಿತಿ ಕಲೆಕ್ಟ್ ಮಾಡೋಣ, ಅವತ್ತು ಮುಖ್ಯಮಂತ್ರಿಗಳನ್ನ ಕರೆಸೋಣ. ಆ ಲಕ್ಷಾಂತರ ನಿವೃತ್ತ ನೌಕರ
ಒಂದು ಶಕ್ತಿ ತೋರಿಸಬೇಕು. ನಾವು ಮತ್ತೆ 2.5 ಲಕ್ಷ ಜನ ಸೇರಿದಕ್ಕೆ ಸರ್ಕಾರ ಇನ್ ಟೈಮ್ ಅಲ್ಲಿ ನಮಗೆ ಪೇ ಕಮಿಷನ್ ಕೊಡ್ತು. ಸಕಲ ಸರ್ಕಾರಿ ನೌಕರರು ಸಂಘಟಿತರಾಗಿದ್ದಾರೆ, ಇವರು ಹೋರಾಟ ಕೇಳಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಸರ್ಕಾರ ಗೊತ್ತಾಯ್ತು. ನಿಮ್ಮ ಶಕ್ತಿ ಕೇವಲ ಇಷ್ಟೇ ಅಲ್ಲ, ನಿಂತ್ಕೊಳ್ಳೋ ಜಾಗ ಇರಬಾರ್ದು. ಒಂದು ಪ್ರವಾಹದ ರೀತಿಯಲ್ಲಿ ಜನ ಸಮೂಹ ನಿವೃತ್ತ ನೌಕರ ಸಮುದಾಯ ಬಂದ್ರೆ ಸರ್ಕಾರ ಯೋಚನೆ ಮಾಡ್ತದೆ, ಇಲ್ಲ ರೀ ಇವ್ರ ಸಂಖ್ಯೆ ಜಾಸ್ತಿ ಇದೆ, ಇವ್ರು ಕೇಳ್ತಾರೆ ಅಮೌಂಟ್ ಕಡಿಮೆ ಇದೆ, ಸೈಂಟಿಫಿಕ್ ಆಗಿದೆ, ಏನಾದ್ರೂ ಕೂಡ ಇದ್ರ ಬಗ್ಗೆ ಮಾಡಬೇಕು ಅನ್ನುವಂತ ಮಾನಸಿಕತೆ ಅವರಲ್ಲಿ ನಿರ್ಮಾಣ ಆಗಬೇಕು ಅಂದ್ರೆ ನಮ್ಮ ಶಕ್ತಿಯನ್ನ ಸಂಘಟನೆ ಮೂಲಕ ತೋರಿಸಬೇಕಾಗ್ತದೆ. ಆ ದಿನ ತುಂಬಾ ಏನ್ ದೂರ ಇಲ್ಲ, ಮುಂದಿನ ತಿಂಗಳು ಅದ್ರ ಮುಂದಿನ ತಿಂಗಳು ಒಂದ್ ಡೇಟ್ ಅನ್ನ ಹಿರಪ್ಪನವರು ನಾವು ತೆಗೆದುಕೊಂಡು ನಿವೃತ್ತ ನೌಕರ ಸಂಘ, ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ನಿವೃತ್ತ ವೇದಿಕೆ ಮುಖಾಂತರ ಆ ಒಂದು ದೊಡ್ಡ ಲಕ್ಷಾಂತರ ನೌಕರ ಸಮೂಹವನ್ನು ಸೇರಿ ಆ ಹಕ್ಕನ್ನ ಮಂಡಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಈಗ ಯಾರ ಹತ್ರ ಮಾತಾಡೋದು, ಯಾರಿಗೋ ಮನವಿ ಕೊಡೋ ಜನಪ್ರತಿನಿಧಿಗಳಿಗೆ, ಸರ್ಕಾರದ ಅಧಿಕಾರಿಗಳು ಮನವಿ ಕೊಟ್ಟರೆ ಯಾರಿಗೂ ಉಪಯೋಗ ಆಗೋದಿಲ್ಲ. ನಿಮಗೆ ಗೊತ್ತಿರಲಿ, ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸ್ಪಷ್ಟ ಅಧಿಕಾರ, ಪರಮಾಧಿಕಾರ, ಅತ್ಯಂತ ಪವಿತ್ರವಾಗಿರುವಂತಹ ಅಧಿಕಾರ ಯಾರಿಗಿದೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ನೋದನ್ನ ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತಾನೆ. ಹಾಗಾಗಿ ಯಾರನ್ನು ಕರಿಬೇಕು, ಯಾರನ್ನು ವೇದಿಕೆ ಕರಿಬೇಕು, ಯಾವ ಮೂಲಕ ವರದಿಯನ್ನು ಕೊಡಬೇಕು, ಯಾವ ಮೂಲಕ ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ ಕೊಡಬೇಕು, ಮತ್ತೆ ನಮ್ಮ ಸಮೂಹ ಸಂಘಟನೆ ಹೆಂಗಿರ್ಬೇಕು ಅನ್ನೋದನ್ನ ಈಗಾಗಲೇ ತಮಗೆ ತಿಳಿಸಿದ್ದಾನೆ. ಆ ಶಕ್ತಿಯನ್ನ ತೋರಿಸಿ ನಮ್ಮ ಹಕ್ಕುಗಳನ್ನ ಪಡೆಯೋಣ. ಇವಾಗಲೇ ಆಗ್ಬಿಡುತ್ತಾ ಸರ್, ಇನ್ನೊಂದು ತಿಂಗಳಿಗೆ ಆಗತ್ತಾ ಗೊತ್ತಿಲ್ಲ, ಅದು ಪ್ರಯತ್ನಗಳು ನಿರಂತರ. ಇವತ್ತು ಫೌಂಡೇಶನ್ ಹಾಕಿದೀರಾ, ಫ್ರೀಡಂ ಪಾರ್ಕ್ ಮೂಲಕ ಒಂದು ಹೋರಾಟದ ಪ್ರಯತ್ನಗಳನ್ನು ಮಾಡಿದೀರಾ. ಕೇವಲ ನೀವಿಷ್ಟೇ ಬಂದ್ರೆ ಸಾಕಾಗೋದಿಲ್ಲ, 8,000 ಜನ ಇಡೀ ನಾನು ಹೇಳದ್ನಲ್ಲ, 17,000 ಜನ ಜೊತೆಗೆ ನಿವೃತ್ತ ನೌಕರು ಅವರು ಕೂಡ ಸೇರ್ಬೇಕಾಗ್ತದೆ. ನಾವೆಲ್ಲ ಕೂಡ ಸೇರಿ ಈ ಒಂದು ವಿಚಾರದಲ್ಲಿ ನಿಮ್ ಜೊತೆ ರಾಜ್ಯ ಸರ್ಕಾರಿ ನೌಕರ ಸಂಘ ತನು ಮನಾದಾನದಿಂದ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನ ಬಹಳ ಸಂತೋಷವಾಗಿ ಹೇಳಿ ಬಯಸ್ತಾನೆ. ಅವತ್ತಿನ ದಿವಸ ನೀವು ಬಸ್ ಬರಬೇಕು, ಜನ ಬರಬೇಕು, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಮ್ಮ ತಾಲೂಕು ಜಿಲ್ಲಾ ಸಂಘಗಳಿಂದ ಪ್ರತಿ ತಾಲೂಕಿಂದ ಒಂದೊಂದು ಬಸ್, ಎರಡೆರಡು ಬಸ್, ಜಿಲ್ಲೆಯಿಂದ ಬಸ್ ಎಲ್ಲದೂ ಕೂಡ ನಾನು ಮಾಡಿಸ್ಕೊಡ್ತೇನೆ ಅನ್ನೋದನ್ನು ಕೂಡ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ನಿಮ್ಮ ಮೀಟಿಂಗ್ಗಳು ಏನಾದ್ರೂ ಇದ್ರೆ ಮತ್ತೆ ನಾನೇನು ಸುಳ್ಳು ಹೇಳೋದಿಲ್ಲ, ನಾನು ಹೇಳ್ದಂಗೆ ನಡ್ಕೊಳ್ತೀನಿ, ಗೊತ್ತಿದೆಯಲ್ಲ ನಿಮ್ಗೆ, ಹೇಳಿದ್ರು ಹಂಗೆ ಮಾಡಿದ್ರು ಹಂಗೆ ಹೇಳೋದಂಗೆ ನಡ್ಕೊಳ್ಳೋದು, ನಾವು ಸ್ವಲ್ಪ ನುಡಿದಂತ ನಡಿತೀವಿ, ಹೌದಲ್ಲ, ಗೊತ್ತಿದೆಯಲ್ಲ, ಗೊತ್ತಿದೆ, ಚಪ್ಪಾಳೆ ಹೊಡಿಬಹುದು. ಹಾಗಾಗಿ ಆ ವ್ಯವಸ್ಥೆನೂ ಮಾಡೋಣ. ನೀವು ಸಂಘಟನೆಗೋಸ್ಕರ ಮೀಟಿಂಗ್ ಗಳನ್ನು ಮಾಡ್ಲಿಕ್ಕೆ ತಾಲೂಕು ಜಿಲ್ಲೆಲ್ಲೂ ಕೂಡ ಹೇಳ್ತೀನಿ, ಭೈರಪ್ಪನವ್ರಿಗೂ ಕೂಡ ಹೇಳ್ತೇನೆ, ಎಸ್ ಅದ ಹೇಳ್ತೀನಿ, ಮುಂದಕ್ಕೆ ಬರ್ತಾರೆ. ಸೊ ಅಲ್ಲೂ ಕೂಡ ಅವಕಾಶಗಳನ್ನು ಮಾಡ್ತೇವೆ, ಯಾಕಂದ್ರೆ ನೀವು ಸಂಘಟನೆಗೋಸ್ಕರ ಮೀಟಿಂಗ್ ಗಳನ್ನ ಮಾಡ್ಕೊಳ್ಳಿ, ಜಾಗ ಬೇಕು. ನಾನು ಇವತ್ತೇ ಕೂಡ ಅವ್ರಿಗೆಲ್ಲ ನಿರ್ದೇಶನ ಕೊಡ್ತೇನೆ, ಅಲ್ಲಿ ಸಭೆಗಳನ್ನ ಮಾಡ್ಕೊಳ್ಳಿ, ನಿಮ್ಮ ನಿವೃತ್ತ ನೌಕರ ಸಂಘದ ಜಾಗಗಳಿದೆ ಅಲ್ಲೂ ಕೂಡ ಭೈರಪ್ಪನವ್ರು ಸಲಹೆ ಕೊಡ್ತಾರೆ, ಅದನ್ನೆಲ್ಲ ಬಳಸ್ಕೊಂಡು ಒಳ್ಳೆ ಸಂಘಟನೆಗಳನ್ನು ಮಾಡಿ ಅನ್ನುವಂಥದ್ದು ಹೇಳುವಂತ ಕೆಲಸ ಮಾಡ್ತಾರೆ. ಮುಂದುವರೆದು ಇನ್ನೊಂದು ಭೈರಪ್ಪನವರು ಕೂಡ ಅವ್ರ ಮಾತುಗಳಲ್ಲಿ ಹೇಳ್ತಾರೆ, ನಿಮ್ಮೆಲ್ಲ ರಿಟೈರ್ಡ್ ಆದ್ಮೇಲೆ ನಿಮ್ಗೆಲ್ಲ ಕೂಡ ಆರೋಗ್ಯ ಯೋಜನೆ ಇಲ್ಲ, ಬಹಳ ಜನ ಹೆಲ್ತ್ ಇಶ್ಯೂ ಇದೆ, ನೀವು ವಯಸ್ಸಾದ್ಮೇಲೆ 60 ಆದ್ಮೇಲೆ ಕಾಯಿಲೆಗಳು ಸ್ಟಾರ್ಟ್ ಆಗೋದು. ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಸರ್ಕಾರ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ನೌಕರರು ನಮ್ಮ ಫ್ಯಾಮಿಲಿಗೆ ಫ್ರೀ ಟ್ರೀಟ್ಮೆಂಟ್ ಯೋಜನೆ ಕೊಡ್ತೇನೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಅದು ಕೂಡ ಇನ್ನೊಂದು ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಅದಾದ್ಮೇಲೆ ಭೈರಪ್ಪನವರು ನಾವು ಈಗಾಗಲೇ ಸರ್ಕಾರದ ಜೊತೆ ಚರ್ಚೆಗಳು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆಗಳಾಗಿದೆ. ನಾವು ನಮಗಿಂತ ರಿಟೈರ್ಡ್ ಆಗಿರುವಂತಹ ಎಂಪ್ಲಾಯೀಸ್ ಗೆ ಈ ಸ್ಕೀಮ್ ತುಂಬಾ ಅವಶ್ಯಕತೆ ಇದೆ. ಅವ್ರ ಮಕ್ಕಳಿಗೆ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಗಂಡ ಹೆಂಡತಿ ಇಬ್ರು ಅಫಿಷಿಯಲ್ ಇದ್ರೆ ಇಬ್ರಿಗೂ ಕೊಡಿ, ಒಬ್ರು ಇದ್ರೆ ಒಬ್ರಿಗೆ ಕೊಡಿ, ಅಥವಾ ಒಬ್ರು ಗಂಡ ಹೆಂಡತಿ ಇಬ್ರು ಇದ್ರೆ ಹೌಸ್ ವೈಫ್ ಆದ್ರೂ ಕೂಡ ಅವ್ರ ಫ್ಯಾಮಿಲಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ರಿಟೈರ್ಡ್ ಎಂಪ್ಲಾಯೀಸ್ ಗೆ ಕೊಡ್ಲೇಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಭೈರಪ್ಪನವರು ಸರ್ಕಾರದ ಮುಂದೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿದೆ. ಬರುವಂತ ದಿನಗಳಲ್ಲಿ ಇನ್ನೊಂದು 5-6 ತಿಂಗಳಲ್ಲಿ 100ಕ್ಕೆ 100 ವಿಶ್ವಾಸ ಇಡಿ, ಅವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡನೇ ಬೇಡಿಕೆ ಆಗಿ ಆರೋಗ್ಯ ಯೋಜನೆಯನ್ನ ನಿವೃತ್ತ ನೌಕರಿಗೂ ಕೂಡ ಕೊಡಬೇಕು ಅನ್ನೋದನ್ನ ಆ ವೇದಿಕೆ ಮೂಲಕ ಹಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದಾವೆ. ಸೊ ಅದು ಕೂಡ ಭೈರಪ್ಪನವರು ಮಾಡ್ತಾರೆ. ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಬಹುಶಃ ಮುಂದಿನ ತಿಂಗಳಾದ್ರೂ ಮುಂದಿನ ತಿಂಗಳು ಗೊತ್ತಿಲ್ಲ, ನಾವೆಲ್ಲ ಕೂಡ ಸಂಘಟಿತರಾಗೋಣ, ಮುಖ್ಯಮಂತ್ರಿ ಟೈಮ್ ತಗೊಳ್ಳೋಣ, ಅದು ಬೆಂಗಳೂರು ಮೈಸೂರು ದಾವಣಗೆರೆ ಶಿವಮೊಗ್ಗ ಗೊತ್ತಿಲ್ಲ, ನಾವು ಡಿಸೈಡ್ ಮಾಡೋಣ ಎಲ್ಲ ಕೂತ್ಕೊಂಡು, ಯಾರಿಗೆ ಸೆಂಟರ್ ಆಗುತ್ತೆ ಯಾರಿಗೆ ಹತ್ರ ಆಗುತ್ತೆ ನೋಡ್ಕೊಂಡು ಆ ತೀರ್ಮಾನವನ್ನು ಮಾಡಿದಾಗ ನಾನ್ ಕೇಳೋದಿಷ್ಟೇ, ಅವತ್ತಿನ ದಿವಸ ಬಸ್ ಇರಲಿ, ನಾವು ಮಾಡ್ತೀವಿ, ನೀವು ಮಾಡೋಣ, ಒಟ್ಟಾಗಿ ಸೇರಿ ಒಂದು ಲಕ್ಷಾಂತರ ಇತಿಹಾಸದಲ್ಲಿ ಭೈರಪ್ಪನವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹಿಂದೆಂದೂ ಕೂಡ ಸೇರದೇ ಇರುವಂತಹ ನಿವೃತ್ತ ನೌಕರರು ಅವತ್ತಿನ ದಿವಸ ಸೇರೋಣ, ಅವತ್ತಿನ ದಿವಸ ನಮ್ಮ ನಿರ್ಧಾರ ಆಗ್ತದೆ. ಸೊ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಯಾರ ಮುಂದೆ ನಮ್ಮನ್ನು ಸೇರಿಸಬೇಕು, ಯಾರ ಮುಂದೆ ಕಮಿಟ್ ಮಾಡಿಸ್ಬೇಕು, ಯಾರ ಮುಂದೆ ಮನವಿ ಕೊಡಬೇಕು ಅನ್ನುವಂಥದ್ದನ್ನ ಸೂಚ್ಯವಾಗಿ ಸಭೆಯ ಗಮನಕ್ಕೆ ನಾನು ತಂದಿದ್ದೇನೆ. ಇದರ ಮುಂದುವರೆದ ಭಾಗವಾಗಿ ಇನ್ನೇನೇನ್ ಸಮಸ್ಯೆಗಳಿದೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ ಗಣೇಶ್ ಅವರು ಇವತ್ತು ಬಂದಿದ್ದಾರೆ, ಅವರು ಕೂಡ ನ್ಯಾಯಮೂರ್ತಿಗಳಿದ್ದಾರೆ, ಕೋರ್ಟ್ಗೆ ಹೋದ್ರೆ ಹೇಗೆ ಅಥವಾ ಸರ್ಕಾರ ತೀರ್ಮಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ಕೂಡ ಅವರು ಮಾತುಗಳಲ್ಲಿ ಸಲಹೆಗಳನ್ನ ಈ ವೇದಿಕೆ ಮೂಲಕ ಅವರು ಕೊಡೋರಿದ್ದಾರೆ, ಭೈರಪ್ಪನವರು ಕೂಡ ಮಾತನಾಡೋರಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ನೀವೇನು 17,000 ಜನ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದೀರಾ, ನಿಮ್ಮ ಜೊತೆ
ಅಂಡ್ ದನ್ ಎಲ್ಎನ್ ಕ್ಯಾಶ್ಮನ್ ಜೊತೆ ಇದ್ದೇವೆ, ಜೊತೆಗೆ ಹೆಲ್ತ್ ಸ್ಕೀಮ್ ಜಾರಿಗೆ ತರುವಂತ ವಿಚಾರದಲ್ಲಿ ಈ ಎರಡು ವಿಚಾರ ಜೊತೆ ಅತ್ಯಂತ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ ಜೊತೆ ಇದೆ ಅನ್ನುವಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ತುಂಬಾ ಮಾತನಾಡುವಂತ ವೇದಿಕೆ ಇದಲ್ಲ, ಹಾಗಾಗಿ ನಾನು ಕೂಡ ತುಂಬಾ ಒತ್ತಡದಲ್ಲಿರುವಂತ ಕಾರಣಕ್ಕಾಗಿ ತುಂಬಾ ಹೆಚ್ಚಿಗೆ ಮಾತಾಡದೆ ಭೈರಪ್ಪನವರು ಮುಂದಿನ ಸಂಗತಿಗಳನ್ನ ವಿವರವಾಗಿ ಪ್ರಸ್ತಾಪ ಮಾಡ್ತಾರೆ. ನಾನು ನಿಮ್ಗೆ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲ ಬೆಳವಣಿಗೆಗಳ ಜೊತೆ, ಸಂಘಟನೆ ಬೆಳವಣಿಗೆಗಳ ಜೊತೆ ತಾವೆಲ್ಲ ಕೂಡ ಸಹಕರಿಸಿದ್ದೀರಾ, ಮಾರ್ಗದರ್ಶನ ಮಾಡಿದ್ದೀರಾ, ಕೈ ಜೋಡಿಸಿದ್ದೀರಾ, ಬೆಂಬಲಿಸಿದ್ದೀರಾ. ನಾವ್ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಈ ವೇದಿಕೆ ಮುಖಾಂತರ ಕಂಠಘೋಷವಾಗಿ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇಲ್ಲಿ ನೀವು ನೋಡಿರುವಂತದ್ದು ಬೇಸಿಕಲಿ ಸಿ ಎಸ್ ಷಡಕ್ಷರಿಯವರ ಭಾಷಣ. ತುಂಬಾನೇ ಡೈನಾಮಿಕ್ ಮತ್ತು ಎನರ್ಜೆಟಿಕ್ ಆಗಿ ಭಾಷಣವನ್ನ ಮಾಡ್ತಾರೆ, ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ಸೊ 7ನೇ ವೇತನ ಆಯೋಗದ ಅಡಿಯಲ್ಲಿ ಏನು ಆರ್ಥಿಕ ಸೌಲಭ್ಯಗಳು ನಿವೃತ್ತ ನೌಕರರಿಗೆ ಸಿಗಬೇಕಾಗಿದೆ, ಅದಕ್ಕೆ ನಾವು ತನು ಮನ ಧನದಿಂದ ಸಿದ್ಧರಿದ್ದೇವೆ ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಅಂತ ತುಂಬಾನೇ ಅಭಿಮಾನಪೂರ್ವಕವಾಗಿ ನಮ್ಮ ಒಂದು ನಿವೃತ್ತಿ ಸರ್ಕಾರಿ ನೌಕರರನ್ನ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನೊಂದು ಬೃಹತ್ ಆಗಿರುವಂತಹ ಸಭೆ, ಜಸ್ಟ್ ಲೈಕ್ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಯಾವ ರೀತಿಯಾಗಿ ಹಮ್ಮಿಕೊಳ್ಳಲಾಗಿತ್ತು, ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಿ ಎಸ್ ಷಡಕ್ಷರಿಯವರು ಹೇಳ್ತಾ ಇರುವಂತದ್ದು ನಿವೃತ್ತ ನೌಕರರು ಬರೀ 17,000 ಅಲ್ಲ, ಉಳಿದಂತ ನಿವೃತ್ತಿ ನೌಕರರನ್ನು ಕೂಡ ಸೇರಿಸಿ ಒಂದು 2,00,000 ಜನ ಇನ್ನೊಂದು ಸಭೆಯನ್ನ ಮಾಡಿ ಸರ್ಕಾರ ಒಂದು ಆಕ್ಚುಯಲ್ ಆಗಿರುವಂತಹ ಡೇಟಾ ಅವ್ರೇನು ಹೇಳಿದ್ದಾರೆ, ಲೈಕ್ ಬೇಸಿಕಲಿ ನಾವೆಲ್ಲರೂ ಕೂಡ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ, ಅವರ ಒಂದು ಸ್ಟಾರ್ಟಿಂಗ್ ಜಾಯ್ನಿಂಗ್ ಡೇಟ್ ಏನಿದೆ ಮತ್ತು ರಿಟೈರ್ಮೆಂಟ್ ಡೇಟ್ ಏನಿದೆ. ಸೊ ಅವರ ಒಂದು ಈ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿ ಒಂದು ಸಾಫ್ಟ್ವೇರ್ ರೂಪದಲ್ಲಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿ ಸರ್ಕಾರಕ್ಕೆ ಈ ಒಂದು ಯೋಜನೆಯನ್ನು 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳನ್ನು ಈ ಒಂದು 17,000 ಸರ್ಕಾರಿ ನೌಕರರಿಗೆ ನೀಡುವುದರಿಂದ ಎಷ್ಟು ಹೊರೆಯಾಗುತ್ತದೆ, ಒಂದು ಅಕ್ಯುರೇಟ್ ಆಗಿರುವಂತಹ ಡೇಟಾನ ಇಟ್ಕೊಂಡು ಸರ್ಕಾರದ ಮುಂದೆ ಮನವಿಯನ್ನು ನಾವು ಸಲ್ಲಿಸಬೇಕಾಗುತ್ತದೆ ಅನ್ನೋ ಒಂದು ವಿಷಯವನ್ನು ಕೂಡ ತುಂಬ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತಿಳಿಸಿದ್ದಾರೆ. ಸೊ ಬೇಸಿಕಲಿ ದೊಡ್ಡ ಸಂಘಟನೆಯನ್ನು ನಡೆಸುವಂತಹ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಒಂದು ನಾಯಕರವರಾಗಿದ್ದಾರೆ, ಹಾಗಾಗಿ ಅವರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಯಾವ ರೀತಿಯಾದಂತಹ ಒಂದು ಬೇಡಿಕೆಗಳನ್ನು ಸಲ್ಲಿಸಬೇಕು, ಯಾರಿಗೆ ಬೇಡಿಕೆಗಳನ್ನು ಸಲ್ಲಿಸಬೇಕು, ಯಾರು ಇದಕ್ಕೆ ನೇರ ಹೊಣೆ ಆಗ್ತಾರೆ. ಮತ್ತು ಬಸ್ ವ್ಯವಸ್ಥೆ ಬಗ್ಗೆ ಕೂಡ ಅವರು ಹೇಳಿರುವಂಥದ್ದು ಮುಂದಿನ ದಿನಗಳಲ್ಲಿ ಒಂದು ನಿವೃತ್ತ ಸರ್ಕಾರಿ ನೌಕರು ಹೋರಾಟಕ್ಕೆ ಬರಬೇಕಾದರೆ ಬಸ್ ವ್ಯವಸ್ಥೆಗಳನ್ನು ತಾಲೂಕು ಜಿಲ್ಲೆಗಳಿಂದ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ನಾವು ಮಾಡ್ತೀವಿ. ಏನಕ್ಕಂದರೆ ಹಣ ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ಹಣ ಇಲ್ಲ, ಏನಕ್ಕಂದರೆ ಸಂಘಟನೆ ಹೊಸದಾಗಿರುವಂಥದ್ದು. ಸೊ ಹಾಗಾಗಿ ನಾವು ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಲ್ಪ್ ಮಾಡ್ತೇವೆ, ಯಾವತ್ತಲೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅನ್ನೋ ಒಂದು ಮಾತನ್ನು ತುಂಬಾನೇ ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಸರ್ಕಾರಿ ನೌಕರನ ಉದ್ದೇಶಿಸಿ ಮಾತನಾಡುವಾಗ ಸಿ ಎಸ್ ಷಡಕ್ಷರಿಯವರು ಹೇಳಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಆದಷ್ಟು ಜಾಸ್ತಿ ಶೇರ್ ಮಾಡಿ. ಮೊಟ್ಟ ಮೊದಲನೇದಾಗಿ ಸಿ ಎಸ್ ಷಡಕ್ಷರಿಯವರು ಹೇಳಿರುವ ಹಾಗೆ ಜನ ಬೆಂಬಲ ಎಲ್ಲಕ್ಕಿಂತ ದೊಡ್ಡ ಬೆಂಬಲ ಇರುತ್ತೆ. ಸೊ ಎಷ್ಟು ಜನ ಜಾಸ್ತಿ ಇರ್ತಾರೆ ಅಷ್ಟೇ ಸರ್ಕಾರ ಅವರ ಒಂದು ಬೇಡಿಕೆಯನ್ನು ಮನನಿಗೆ ತೆಗೆದುಕೊಳ್ಳುತ್ತೆ. ಅವರು ಅದೇ ಹೇಳಿರುವಂಥದ್ದು 10,000 ಜನ 8,000 ಜನ ಬಂದರೆ ಸಾಕಾಗೋಲ್ಲ, 2,00,000 3,00,000 ಜನ ಈ ರೀತಿಯಾಗಿ ಸೇರಬೇಕಾಗುತ್ತೆ. ಪ್ರವಾಹದ ರೀತಿಯಲ್ಲಿ ಜನಸಾಗರ ಬಂದಾಗ ಮಾತ್ರ ಸರ್ಕಾರ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುತ್ತೆ. ಸೊ ಆ ರೀತಿಯಲ್ಲಿ ನಾವು ಮಾಡಬೇಕು ಅಂದರೆ ಈ ಒಂದು ಇನ್ಫಾರ್ಮೇಷನ್ ಏನಿದೆ, ಈ ಒಂದು ಮಾಹಿತಿ ಏನಿದೆ, ಇದು ಎಲ್ಲರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹೋರಾಟಕ್ಕೆ ಸದಾ ನಾವು ನಿಮ್ಮ ಒಂದು ಕಣ್ಣುಗಳಾಗಿ ಇರ್ತೇವೆ. ಸೊ ಮಾಹಿತಿ ಒಳ್ಳೆಯದರೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 60 ವರ್ಷಗಳಾಗಿದೆ, 63 ವರ್ಷ. ಬಹುಶಃ ಈ ಒಂದು 7-8 ವರ್ಷಗಳಿಂದೀಚೆಗೆ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ನಮ್ಮದೇ ಆದಂತ ಏನೋ ಒಂದು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳನ್ನ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗಿರ್ಬೋದು, ಇತರೆ ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗೋದು ಅವರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಷಡಕ್ಷರವರು ಹೇಳಿದಾಗೆ 7ನೇ ವೇತನ ಆಯೋಗ ರಚನೆಯಾದಾಗಿಂದ ಅದನ್ನು ವರದಿಯನ್ನು ಕೊಟ್ಟು ಇವತ್ತು ಜಾರಿ ಮಾಡೋವರೆಗೂ ಕೂಡ ನಾವು ಇಬ್ಬರೂ ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ ಜೊತೆಯಲ್ಲೇ ಭೇಟಿ ಮಾಡ್ತಾ ಇದ್ವಿ, ವೇತನ ಆಯೋಗದ ಅಧ್ಯಕ್ಷರುಗಳನ್ನ ಮತ್ತೆ ಇತರೆ ಪದಾಧಿಕಾರಿಗಳ ಭೇಟಿ ಮಾಡ್ತಾ ಇದ್ವಿ, ಮತ್ತೆ ನಮ್ಮ ಸರ್ಕಾರದ ಉನ್ನತ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ಹಣಕಾಸಿನ ಇಲಾಖೆಯ ಕಾರ್ಯದರ್ಶಿವರೆಗೂ ಕೂಡ ಜೊತೆಯಲ್ಲಿಗೆ ಭೇಟಿ. ಇವತ್ತು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ನಮಗೆ 7ನೇ ವೇತನ ಆಯೋಗದ
ವರದಿಯನ್ನು ಅನುಷ್ಠಾನ ಮಾಡಿದ್ದಾರೆ. ಅವರಿಗೆ ಈ ರಾಜ್ಯದ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ನೌಕರರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಮಸ್ಯೆಗಳು ನೂರಾರು. ಈಗ 1/7/2022 ಈಚೆಗೆ ತಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀರಿ. ಯಾವುದೇ ವೇತನ ಸಮಿತಿ ಇರ್ಬೋದು ಅಥವಾ ವೇತನ ಆಯೋಗಗಳಿರ್ಬೋದು, ಈ ರಾಜ್ಯದಲ್ಲಿ ಇದುವರೆಗೂ 1954 3 ಅಧಿಕಾರಿಗಳ ವೇತನ ಸಮಿತಿ ಆಗಿದೆ, 7 ವೇತನ ಆಯೋಗಗಳಾಗಿದ್ದಾವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಗಿಂದಾಗ್ಗೆ ಮಾರುಕಟ್ಟೆಯ ಬೆಲೆಯ ಆಧಾರದ ಮೇಲೆ, ಬೆಲೆಯ ಸೂಚ್ಯಾಂಕದ ಆಧಾರದ ಮೇಲೆ ಈ ರಾಜ್ಯದ ಶ್ರೀಸಾಮಾನ್ಯರಿಗೆ, ಈ ರಾಜ್ಯದ ರೈತರಿಗೆ ಏನು ನಾವು ಸೇವೆಯನ್ನು ಕೊಡ್ತೀವಿ ಅದಕ್ಕೆ ತಕ್ಕದಾಗಿ ನಮಗೆ 5 ವರ್ಷಗಳಿಗೊಮ್ಮೆ ವೇತನ ಮತ್ತು ಭತ್ಯಗಳನ್ನ, ಪಿಂಚಣಿಯನ್ನ, ಕುಟುಂಬ ಪಿಂಚಣಿಯನ್ನ ಪರಿಷ್ಕರಣೆ ಮಾಡತಕ್ಕಂತ ಕರ್ತವ್ಯ ಸರ್ಕಾರದ್ದು. ಬಹುಶಃ ನಾನು ಕೂಡ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ. ಹಂತ ಹಂತವಾಗಿ ಪದಾಧಿಕಾರಿಯಾಗಿ ಕೊನೆಗೆ 2005-14 ರಾಜ್ಯಾಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ. ಅಂತ ಒಂದು ಸಂದರ್ಭದಲ್ಲಿ 2 ವೇತನಗಳು ಪರಿಷ್ಕರಣೆಯಾದವು, 2006-2012. ನಮ್ಮ ಸಂತೋಷ ಹೆಗ್ಡೆಜಿಯವ್ರನ್ನ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಕಾರ್ಯಾಗಾರವನ್ನು ಮಾಡಿ ಅವರ ಒಂದು ನಮ್ಮ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಅವರ ಅರಿವನ್ನು ಮೂಡಿಸಲಿಕ್ಕೆ ಅವರು ಕೂಡ ಅಂದು ನಮ್ಮ ಜೊತೆಯಲ್ಲಿ ಇದ್ರು, ಇವತ್ತು ಕೂಡ ಇದ್ದಾರೆ, ಮುಂದೂ ಕೂಡ ಇರ್ತಾರೆ. ಸೊ ಹೀಗಾಗಿ ಏನೀಗ ಆಗಲೇ ಆಯೋಗ ವರದಿ ಕೊಟ್ಟಿದೆ, ಜಾರಿಯಾಗಿದೆ. ಈಗ 1/7/2022-31/3/2024 ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ DCRGR ಇರ್ಬೋದು, ಲೀವ್ ಎನ್ಕ್ಯಾಶ್ಮೆಂಟ್ ಇರ್ಬೋದು, ಕಮಿಟೇಷನ್ ಆಗಿರ್ಬೋದು, ಆರ್ಥಿಕವಾಗಿ ಅನ್ಯಾಯ ಆಗಿದೆ. ಬಹುಶಃ ಹಿಂದೆ ಈ ಸಮಸ್ಯೆ ಉದ್ಭವ ಆಗ್ತಿರಲಿಲ್ಲ, ಯಾಕೆಂದ್ರೆ ಹಿಂದೆ ಯಾವಾಗ ಒಂದು IR ಅನ್ನು ಕೊಡ್ತಾ ಇದ್ರು ಅಲ್ಲಿಂದಲೇ ಜಾರಿ ಆಗ್ತಾ ಇತ್ತು, ಈ ಸಮಸ್ಯೆ ಉದ್ಭವ ಆಗಿದೆ. ಈಗ ಇತ್ತೀಚೆಗೆ ಈ ಸಮಸ್ಯೆ ಉದ್ಭವ ಆಗಿದೆ. ಈಗಾಗಲೇ ಅವರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆದ ಹೇಳಿದಂತೆ ನಿಮ್ಮ ಪದಾಧಿಕಾರಿಗಳ ಜೊತೆನೂ ಕೂಡ ಸಾಕಷ್ಟು ಅಲ್ಲಿ ಚರ್ಚೆ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಸರ್ಕಾರಿ ನೌಕರ ಸಂಘದ ಏನು ಒಂದು ಸಮಾವೇಶ ಇತ್ತು ಅವತ್ತು ಕೂಡ ಗಮನಕ್ಕೆ ತಂದಿದ್ದೇವೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ, ಹಣಕಾಸಿನ ಕಾರ್ಯದರ್ಶಿಗಳಿಗೆ ತಂದು ಆರ್ಥಿಕವಾಗಿ ಅನ್ಯಾಯವಾಗಿರತಕ್ಕಂಥ ನಮ್ಮ ಸ್ನೇಹಿತರಿಗೆ ತಾವು ಆ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಚರ್ಚೆಗಳು ಮಾಡ್ತಾ ಇದ್ದಾವೆ. ಈಗಾಗಲೇ ನಾನು 3-4 ಚರ್ಚೆ ಮಾಡಿದ್ದೇನೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಬೇಕು. ತಮಗೆಲ್ಲ ಗೊತ್ತಿರ ಹಾಗೆ ಯಾವುದೋ ಒಂದು ವಿಷಯನಲ್ಲಿ ಅವರಿಗೆ ಸ್ವಲ್ಪ ಹೈಕೋರ್ಟ್ನಲ್ಲಿ ಯಾವುದೋ ಮೂಡ ಅಂತ ಒಂದು ವಿಷಯನಲ್ಲಿ ಅವರು ಸ್ವಲ್ಪ ಮಂಕಾಗಿದ್ದಾರೆ. ಹಾಗಾಗಿ ಅವರ ಒಂದು ಯಾವ ಅಂತ ಟೈಮ್ನಲ್ಲಿ ಅವರನ್ನು ನೋಡಿಕೊಂಡು ಭೇಟಿ ಮಾಡಿ ಈ ಮತ್ತೆ ಈ ಒಂದು ಏನು ಒಂದು ನಮ್ಮ ಬೇಡಿಕೆ ಇದೆ, ಆರ್ಥಿಕವಾಗಿ ವಂಚಿತರಾಗಿದ್ದೀರಾ 17,000 ಇವತ್ತು ರಾಜ್ಯದಲ್ಲಿ, ಅದನ್ನು ಕೂಡ ಮತ್ತೊಮ್ಮೆ ಗಮನ ತಂದು ಆದಷ್ಟು ಬೇಗ ಆರ್ಥಿಕ ಸೌಲಭ್ಯನ ನಮ್ಮ ಸ್ನೇಹಿತರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ನಾವು ತರ್ತೀವಿ. ನಿಮ್ಮ ಜೊತೆ ಸದಾ ನಾವು ಇರ್ತೇವೆ. ಸರ್ಕಾರಿ ನಿವೃತ್ತಿ ನೌಕರ ಸಂಘ ನಮ್ಮ ಜೊತೆ ಇರುತ್ತೆ. ನೀವು ಕೂಡ ನಿವೃತ್ತಿಯಾಗಿರೋರು. ಈ ರಾಜ್ಯದಲ್ಲಿ ತಾಲೂಕು ಘಟಕ ಸಂಘಟ ಇದೆ, ಜಿಲ್ಲಾ ಘಟಕ ಆಗಿದೆ. ತಾವುಗಳು ಕೂಡ ಅಲ್ಲಿ ಹೋಗಿ ತಾವು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡು ನೀವು ಕೂಡ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಅಲ್ಲಿ ಒಂದು ಸ್ಥಾನವನ್ನು ಕೂಡ ತಮಗೆಲ್ಲ ಕೊಡಿಸ್ತೇವೆ. ಅದು ಯಾರಿಗಾಗಿ ಅಂದರೆ ನಮ್ಮ ಸಂಘಟನೆ ಚೆನ್ನಾಗಿ ಇರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂಘಟನೆಗಳು ಇಲ್ಲದೆ ಹೋದರೆ ಸರ್ಕಾರಕ್ಕೆ ನಮಗೆ ಬರಬೇಕಾದಂಥ ಸೌಲಭ್ಯಗಳು ಕುಂಠಿತ ಆಗ್ತವೆ. ಅದಕ್ಕೋಸ್ಕರವಾಗಿ ಈ ಸಂಘಟನೆಗಳು ಬೇಕು. ಇವತ್ತು ಭೈರಪ್ಪ ಇರ್ತಾರೆ ಹೋಯ್ತಾರೆ, ಷಡಕ್ಷ ಇರ್ತಾರೆ ಹೋಯ್ತಾರೆ, ಆದರೆ ಮುಂದಿನ ದಿನಗಳಲ್ಲಿ ಆ ಒಂದು ನಮ್ಮ ಅವಧಿಯಲ್ಲಿ ಏನು ಒಂದು ನಮ್ಮ ಸ್ನೇಹಿತರಿಗೆ ಸೌಲಭ್ಯವನ್ನು ಕೊಡಿಸಿದ್ವಿ ಅದು ಶಾಶ್ವತವಾಗಿ ಉಳಿತದೆ ಹೊರತು ನಮ್ಮ ಅಧಿಕಾರ ಶಾಶ್ವತವಾಗಿ ಉಳಿಯೋದಿಲ್ಲ. ಸೊ ಹೀಗಾಗಿ ಇದಕ್ಕೆ ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನ ಒಂದು ಮಾಡ್ತೇವೆ. ಎರಡನೇದಾಗಿ ಷಡಕ್ಷರವರು ಹೇಳಿದ್ರು ಆರೋಗ್ಯ ಭಾಗ್ಯ ಯೋಜನೆ. ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸುಮಾರು 30-35 ಕಾಲ ಶ್ರೀಸಾಮಾನ್ಯರ ಕೆಲಸಕ್ಕೆ ಸ್ಪಂದಿಸಿ, ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾವು 60 ವರ್ಷ ಕಳೆದ ನಂತರ ನಿವೃತ್ತಿಯನ್ನು ಹೊಂದಿದ್ದೇವೆ. ಸರ್ಕಾರಿ ಸೇವೆಯಲ್ಲಿದ್ದಾಗ ಒಂದು ತರ ಸಮಸ್ಯೆ, ನಿವೃತ್ತಿ ಆದ ನಂತರ
ಇನ್ನು ಹಲವಾರು ಸಮಸ್ಯೆ. ಸರ್ಕಾರಿ ಸೇವೆಯಲ್ಲಿದ್ದಾಗ ಅಧಿಕಾರಿಗಳ ಒತ್ತಡ, ಕೌಟುಂಬಿಕ ಸಮಸ್ಯೆಗಳ ಒತ್ತಡ, ಮತ್ತು ಇನ್ನು ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆ ಒತ್ತಡಗಳು ಬಂದಾಗ 100 to 70 ಜನಕ್ಕೆ ಡಯಾಬಿಟಿಸ್ ಸೇವೆಯಲ್ಲಿದ್ದಾಗಲೇ ಬಂದ್ಬಿಟ್ಟಿರ್ತದೆ. ನಿವೃತ್ತಿ ಆದ ನಂತರ ಇನ್ನು ಹಲವಾರು ಈ ದೀರ್ಘಕಾಲದ ಕಾಯಿಲೆಗಳು, ಯಾವುದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಇರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಇರ್ಬೋದು, ಮತ್ತೆ ಕ್ಯಾನ್ಸರ್ ಮಹಾ ರೋಗಿ ಅದು. ಇವತ್ತು ಅನೇಕ ಜನರಿಗೆ ಅದು ಬಹಳ ಬಂದು ಕಷ್ಟಕ್ಕೆ ಇಡದೆ, ಇವತ್ತು ಒಬ್ಬ ಕ್ಯಾನ್ಸರ್ ರೋಗಿ ಒಂದ್ಸಾರಿ ತಪಾಸಣೆ ಮಾಡಿ ಅದಕ್ಕೆ ಉಪಚಾರ ಮಾಡಿಸ್ಬೇಕಾದ್ರೆ ಮಿನಿಮಮ್ 4-5 lakh. ಕಿಡ್ನಿ ಸಮಸ್ಯೆ ಬಂದ್ರೆ 4-5 lakh, ಹೃದಯ ಸಮಸ್ಯೆ ಬಂದ್ರೆ 4-5 lakh. ಸೊ ಈ ಸಮಸ್ಯೆಗಳನ್ನೆಲ್ಲ ನೋಡಿ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಜ್ಯೋತಿ ಸಂಜೀವಿನಿ ಯೋಜನೆ, ದೀರ್ಘಕಾಲದ ಈ ಒಂದು ಕಾಯಿಲೆಗಳಿಗೆ ಜ್ಯೋತಿ ಸಂಜೀವಿನಿ ಕ್ಯಾಶ್ಲೆಸ್ ಯೋಜನೆಯನ್ನು ತರಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದು 2014 ಇದೇ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 14-15 ಬಜೆಟ್ ಆಯವ್ಯಯ ಮಂಡನೆ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಿದ್ರು. ಇವತ್ತು ನಮ್ಮ ಸ್ನೇಹಿತರು ಷಡಕ್ಷರಿ ಅವರು ಇನ್ಪೇಷೆಂಟ್ ಅಂಡ್ ಔಟ್ ಪೇಷೆಂಟ್, ಜ್ವರ ಆಗಿರಲಿ ಕೆಮ್ಮಾಗಿರಲಿ ಏನೇ ಆಗಿರಲಿ ಅದಕ್ಕೆ ದೀರ್ಘಕಾಲದ ಕಾಯಿಲೆಗಳಾಗಲಿ ಅದಕ್ಕೆ ಸರ್ಕಾರ ಉಚಿತವಾಗಿ ಆ ಒಂದು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತ ವೆಚ್ಚವನ್ನು ಸರ್ಕಾರದಿಂದ ಭರಿಸಬೇಕು, ಸರ್ಕಾರಿ ನೌಕರರು ಕೂಡ ಒಂದು ಪಾಲನ್ನು ನಾವು ಕೊಡ್ತೇವೆ ಅಂತೇಳಿ ಅದರ ಬಗ್ಗೆ ಈಗಾಗಲೇ ಸರ್ಕಾರಿ ಆದೇಶವನ್ನು ಮಾಡಿಸಿದ್ದಾರೆ, ಅದು ಇನ್ನೂ ಚಾಲನೆ ಆಗಿಲ್ಲ. ಸರ್ಕಾರಿ ನಿವೃತ್ತ ನೌಕರರು ನಿವೃತ್ತಿಯಾದ ಮೇಲೆ ನಮ್ಮನ್ನ ಯಾರೂ ಕೂಡ ನೋಡ್ಕೊಳಕ್ಕೆ ಇರೋದಿಲ್ಲ, ಗಂಡ ಹೆಂಡತಿ ನೋಡ್ಕೋಬೇಕು, ಹೆಂಡತಿ ಗಂಡ ನೋಡ್ಕೋಬೇಕು. ಕಾರಣ ಇಷ್ಟೇ, ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಅಲ್ಪ ಸ್ವಲ್ಪ ನಮಗೆ ಸರ್ಕಾರ ಸಂಬಳ ಕೊಡ್ತದೆ, ನಾವು ಅವ್ರು ನೋಡಿ ಇವ್ರು ನೋಡಿ ಏ ಅವ್ರ ಮಗ MBBS ಮಾಡಿದ್ದಾನೆ, BE ಮಾಡಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು ಅಂತ ನಾವು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂದ್ಬಿಟ್ಟು ಇರೋ ಬರ ದುಡ್ಡೆಲ್ಲ ಖರ್ಚು ಮಾಡಿ ಓದಿಸಿ ನಮ್ಮ ಮಗ ಅಮೇರಿಕಕ್ಕೆ ಹೋಗಿ ಇರ್ಬೇಕಪ್ಪ ಅಂತ ನಾವು ಎಲ್ಲ ಮಾಡಿರ್ತೇವೆ. ಆದ್ರೆ ಇವತ್ತು ಅಂತ ಮಕ್ಕಳು ಈ ರಾಜ್ಯದಲ್ಲಿ ನಿವೃತ್ತಿ ನೌಕರರ ಮಕ್ಕಳು ತಂದೆ ತಾಯಿಯ ಕಷ್ಟ ಸುಖ ನೋಡಕ್ಕೆ ಎಷ್ಟು ಜನ ಸಿಗ್ತಾರೆ? ಪ್ರಾಮಾಣಿಕವಾಗೂ ಇಲ್ಲ. ಅವರು ಮೃತಪಟ್ಟರೆ ಅಮೇರಿಕಾದಿಂದ ಬಂದು ಅವರ ಶವ ಸಂಸ್ಕಾರವನ್ನ ಮಾಡದೇ ಇರತಕ್ಕಂತ ಉದಾಹರಣೆಗಳು ನಮ್ಮ ಗಮನಕ್ಕೆ ಬಂದವೆ. ಸೊ ಹಾಗಾಗಿ ಸರ್ಕಾರ ನಮ್ಮ ಜವಾಬ್ದಾರಿಯನ್ನು ಹೊರಬೇಕು. ನಾವು ಈ ರಾಜ್ಯಕ್ಕೆ ಅಭಿವೃದ್ಧಿಗಾಗಿ 35-40 ಕಾಲ ಕೆಲಸವನ್ನು ಮಾಡಿದ್ದೇವೆ. ಈ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಬರಬೇಕಾದ್ರೆ ಸರ್ಕಾರಿ ನೌಕರು ಕೆಲಸ ಮಾಡಬೇಕು, ಮತ್ತು IAS ಅಧಿಕಾರಿಗಳಲ್ಲ. ಇವತ್ತು ಎಲ್ಲೋ 4 ಮಧ್ಯದಲ್ಲಿ ಬರೀ ನಿರ್ದೇಶನ ಕೊಡ್ತಾರೆ ಹೊರತು ಹಳ್ಳಿನಲ್ಲಿ ಯಾವುದೋ ಒಂದು ದೂರಿಗೆ ಹೋಗಿ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಪಂಚಾಯತಿ ಸೆಕ್ರೆಟರಿ ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ವರ್ಗದ ಜನರು ಇರ್ಬೋದು, ಅವರಿಗೆ ಎಷ್ಟು ಸಾರ್ವಜನಿಕರ ಜೊತೆ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ ಇವತ್ತಿನ ದಿವಸ ಅಂದ್ರೆ ತಮಗೆಲ್ಲ ಗೊತ್ತಿದೆ, ಅರಿವಿದೆ. ಇವತ್ತು ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಸಮಸ್ತವಾಗಿ ಸಮಗ್ರವಾಗಿ ಇವತ್ತು ಸರ್ಕಾರ ಜಾರಿ ತಂದಿರಿಂದ ಎಲ್ಲಾ ಹಂತದಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ಸಮಸ್ಯೆ. ಮತ್ತೆ ಸರ್ಕಾರಿ ನಿವೃತ್ತ ನೌಕರರು ಏನು ನಾವು ಇವತ್ತು ಅನುಭವವನ್ನು ಪಡೆದಿದ್ದೇವೆ, ನಾವು ಸಾರ್ವಜನಿಕರಿಗೆ ಸರ್ಕಾರ ಏನು ಇವತ್ತು ಯೋಜನೆಗಳನ್ನು ಕೊಡ್ತಾ ಇದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು